ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಕೋಪ್ನ ಬಹುಮಾನ ವಿತರಣಾ ಸಮಾರಂಭಕ್ಕೆ ತಾವೆಲ್ಲ ಆಗಮಿಸಿದ್ದೀರಾ. ಮೊದಲಿಗೆ ಇಲ್ಲಿ ನಡೆದಿರತಕ್ಕಂತ ಎಲ್ಲ ಕಪೋತ ಅಭಿಮಾನಿಗಳಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಬಯಸೋಣ. ಹಾಗೆ ನೋಡಿ, ಈ ಯೂಟ್ಯೂಬ್ ಕಪ್ಪು ಪ್ರತಿ ವರ್ಷದಂತೆ ಈ ವರ್ಷ ಸಹ ಓದರ್ಸದಂತೆ ಈ ವರ್ಷನ ಬಹಳ ಸ್ಪೆಷಲ್ ಆಗಿ ನಮ್ಮ ಎಸ್ ಆರ್ ಬ್ರದರ್ಸ್ ಅವರು ಆಯೋಜನೆ ಮಾಡಿದ್ರು. ಅದಕ್ಕೆ ನಾವೆಲ್ಲ ಕಮಿಟಿಗಳಲ್ಲಿ ಇದ್ದೀರಿ, ಅವ್ರಿಗೆ ಸ್ಪಂದಿಸಿದಂಥವ್ರು ಎಲ್ಲರಿಗೂ ಸಹ ಆ ಕಮಿಟಿ ಮೆಂಬರ್ಸ್ ಅವ್ರಿಗೆ ಒಂದ್ಸತಿ ನಾನು ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಈ ಸ್ಪರ್ಧಿಗಳು ಸುಮಾರು 10 ಜನ ಸ್ಪರ್ಧಿಗಳು, ಅವರೆಲ್ಲರೂ ಸಹ ವಿನ್ನರ್, ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. 10 ಸ್ಪರ್ಧಿಗಳಿಗೂ ಸಹ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ನೋಡಿ, ಇದೊಂದು ವಿಚಾರ ಏನು ಅಂತ ಹೇಳಿದ್ರೆ, ನೋಡಿ ಈ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡೋ ಮುಂಚೆ ಒಂದು ವಿಚಾರ ನಿಮ್ಗೆ ಹೇಳ್ಕೊಬೇಕು ನಾನು. ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತಿನ ದಿವಸ ನಮ್ಮನ್ನ ಅಗಲದಂತ ನಮ್ಮ ಗೋಪಾಲಣ್ಣನವರು ಇರ್ಬೋದು, ಅನೇಕ ಶೋಕ್ದಾರ್ಗಳು, ನಮ್ಮ ವೀರ ಯೋಧರು, ಆಮೇಲೆ ನಮ್ಮ ಸೈನಿಕರು, ಆಮೇಲೆ ನಮ್ಮ ರೈತರು, ಯಾರ್ಯಾರೋ ತಿಳಿದ್ರು, ಆಮೇಲೆ ನಮ್ಮ ಜೊತೆಗಿರೋರೆ ಕೋವಿಡ್ ಅಲ್ಲಿ ತೀರೋಗ್ಬಿಟ್ರು ಅವರೆಲ್ಲ, ಅವ್ರಿಗೆಲ್ಲ ಒಂದು ನಿಮಿಷ ಎದ್ದು ನಿಂತು ಮೌನಾಚರಣೆ ಮೂಲಕ ಅವ್ರಿಗೊಂದು ಶ್ರದ್ಧಾಂಜಲಿ ನಡೆಸಿ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇನ್ನೊಂದು ಹೆಮ್ಮೆ ಪಡೋ ವಿಚಾರ ಏನಂತ ಹೇಳಿದ್ರೆ, ಇವತ್ತಿನ ದಿನ 49 kg ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ನಮ್ಮ ಮೀರಾಬಾಯಿ ನಮ್ಮ ಮಹಿಳೆ ನಿಜವಾಗ್ಲೂ ಇವತ್ತು ನಮ್ಗೆ ಭಾರತಕ್ಕೆ ಸಿಲ್ವರ್ ಪದಕ ಅಂತ ಕೊಟ್ಟಿದ್ದಾರೆ. ಈಗಾಗಲೇ ಅನೇಕರು ಆ ಪದಕಗಳ ಆಸುಪಾಸಲ್ಲಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ನಾವು ಎಲ್ಲರಿಗೂ ಪರವಾಗಿ ಅವ್ರಿಗೆ ನಮ್ಮ ಯೂಟ್ಯೂಬ್ ಕಪ್ಪಗೋ, ಆಮೇಲೆ ಎಲ್ಲ ದಾವಡಿಯವರ ಪರವಾಗಿ, ಎಲ್ಲ ಶೋಕ್ದವ್ರ ಪರವಾಗಿ ಒಂದ್ಸತಿ ಜೋರಾಗಿ ಅಭಿನಂದನೆ ಸಲ್ಲಿಸ್ಬೇಕಣ ಚಪ್ಪಾಳೆ ಹೊಡೆದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನೋಡಿ ನಾವು ನಮ್ಮ ಮುದ್ರಣ ಚೌಟ್ರಿಯಲ್ಲಿ ಇದ್ದೀರಿ. ಅದು ನಮ್ಮ ಯೂಟ್ಯೂಬ್ ಕಪ್ಪು ಬಹುಮಾನ ವಿತರಣಾ ಸಮಾರಂಭ. ಅದರಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಮುದ್ರಣ ಅವರು, ನಮ್ಮ ಮಂಜಣ್ಣ ಅವರು ಆ ಚೌಟ್ರಿ ಮೇಲೆ ಅಕ್ಕಿಗಳನ್ನ ಬಿಡ್ತಾ ಇದ್ರು. ಇವತ್ತು ನಾವು ಅಕ್ಕಿಗಳು ಬರ್ತೀರಿ ಅಂತೇಳಿ ಒಂಥರ ಒಂದು ಹೂವಗಂಧಕ್ಕೆ ಒಂದು ಅಕ್ಕಿಗಳನ್ನ ಬಿಟ್ಟಿದ್ದಾರೆ. ಏನ್ ಬಣ್ಣ ನಮ್ಮ ಮಂಜಣ್ಣ ಅವರೇ ಬಿಟ್ಟಿರೋದು? ಮಕ್ಷಿ ಎಷ್ಟೊತ್ತಿಗೆ ಬಿಟ್ರಿ ಮಂಜಣ್ಣ ನೀವು? 7 ಗಂಟೆಗೆ. 7 ಗಂಟೆಗೆ ನೋಡಿ, 7 ಗಂಟೆಗೆ ಅಕ್ಕಿನ ಬಿಟ್ಟಿದ್ದಾರೆ. ಬಹಳ ಖುಷಿ ಆಗಿದೆ, ಬಹಳ ಚೆನ್ನಾಗಿ ಆಡ್ತಾ ಇದೆ, ಒಳ್ಳೆ ರೆಕ್ಕೆ ಆಗ್ತಾ ಇದೆ. ಎಷ್ಟೊತ್ತು ಆಡ್ಬೋದು ಅಂತ ಅನ್ಕೊಂಡಿದ್ದೀರಾ ಮಂಜಣ್ಣ ಅವರೇ? ಓ ನೋಡಿ, 8 ರಿಂದ 10 ಆಡುತ್ತೆ ಅನ್ಕೊಂಡವ್ರೆ, ಆಡ್ಲಿ ಸರ್. ನೋಡಿ, ಇದೊಂದು ನಮ್ಮ ಬಹುಮಾನ ವಿತರಣೆ ಕೊಡೋದಿರ್ಲಿ, ಈ ರಸ್ತೋಟನ ನಮ್ಗೆ ಉಣ್ಣಿಸ್ತಾವ್ರೆ, ಅಂದ್ರೆ ನಮ್ಗೆಲ್ಲ ಊಟ ಬಡಿಸ್ದಂಗೆ ಬಡಿಸ್ತಾವ್ರೆ ಅವರು. ಬಹಳ ಚೆನ್ನಾಗಿ ಅಕ್ಕಿ ಆಡ್ತಾ ಇದೆ, ನಾವೆಲ್ಲ ನೋಡಿ ಸಂತೋಷ ಬೀಳೋಣ. ಹಂಗೆ ಅಕ್ಕಿ ಆಡ್ಲಿ ಮಂಜಣ್ಣ ಅವರೇ, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಮಂಜಣ್ಣ ಅವರೇ, ಧನ್ಯವಾದಗಳು ಸರ್. ಇವತ್ತು ಯೂಟ್ಯೂಬ್ ಕಪ್ನ ಬಹುಮಾನ ವಿತರಣೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಎಲ್ಲ ದಾವಡಿಯವರು ಇಲ್ಲಿ ಬಂದು ಬಂದಿದ್ದಾರೆ, ಅವ್ರಿಗೆ ನಾನು ಎಲ್ಲರ ಪರವಾಗಿ ಅವ್ರಿಗೆ ಸ್ವಾಗತ ಬಯಸ್ತೀನಿ. ಹಾಗೆ ಸರ್, ನೀವು ಯೂಟ್ಯೂಬ್ ಕಪ್ಗೆ ಸೇರ್ಕೊಂಡ್ರಿ, ನಿಮಗೆ ಏನನ್ನಿಸ್ತಾ ಇದೆ ಸರ್, ಯೂಟ್ಯೂಬ್ ಕಪ್ಗೆ ಬಗ್ಗೆ ಏನನ್ನಿಸ್ತಾ ಇದೆ ಸರ್ ನಿಮಗೆ? ಸರ್, ನಮಗೆ ಮೊಟ್ಟ ಮೊದಲಾಗಿ ಯೂಟ್ಯೂಬ್ ಟೂರ್ನಿಮೆಂಟ್ಗೆ ನಮಗೆ ಅಕ್ಕಿ ಆಡಿಸಲು ಚಾನ್ಸ್ ಕೊಟ್ಟ ಹೇಮಂತ್ ಸರ್ಗೆ, ಎಸ್ ಆರ್ ಬ್ರದರ್ಗೆ, ಮಂಜಣ್ಣ ಮತ್ತು ಆ ಸ್ನೇಹಿತರಿಗೆ ಮೊತ್ತ ಮೊದಲು ಧನ್ಯವಾದಗಳು ಹೇಳ್ತೀನಿ. ಈ ಯೂಟ್ಯೂಬಲ್ಲಿ ಅಕ್ಕಿ ಬಿಟ್ಟು ನಮಗೆ ಫುಲ್ಲು ಇಡೀ ಇಂಡಿಯಾದಲ್ಲಿ ನಮ್ಮ ಹೆಸರನ್ನು ಹೆಗ್ಗಳಿಕೆ ಕೊಟ್ಟ ನಮ್ಮ ಜಂಗ್ಲಿ ಅಕ್ಕಿಯವ್ರಿಗೂ ಮತ್ತು ಅಕ್ಕಿಗಳಿಗೂ ನಮ್ಮ ಯೂಟ್ಯೂಬ್ ನಡೆಸಿದ ಹೇಮಂತ್ ಅವರು, ಎಸ್ ಆರ್ ಬ್ರದರ್ಸ್ ಅವ್ರಿಗೆ ಧನ್ಯವಾದಗಳು. ಓಕೆ ರವಿ ಅವರೇ, ಇವಾಗ ನೀವು ಈ ಒಂಥರ ಕ್ಯಾಪ್ಟನ್ ಇದ್ದಂಗೆ, ನೀವು ಕ್ಯಾಪ್ಟನ್ ಇದ್ದಂಗೆ ನೀವು ರವಿ ಅವರು ಸರ್, ನಿಮ್ಗೇನು ಅನಿಸ್ತು ಈ ಯೂಟ್ಯೂಬ್ ನೀವು ಸೇರ್ಕೊಂಡ್ರಿ, ಈ ಅಕ್ಕಿ ಬಿಟ್ಟಿದ್ದೀರಾ, ಇಷ್ಟು ವರ್ಷ ನೀವು ಅಕ್ಕಿ ಬಿಟ್ಟಿದ್ರಿ, ಒಂದು 2ನೇ ಸ್ಥಾನ ಪಡೆದಿದ್ರಿ, ನಿಮ್ಗೆ ಏನು ಅನಿಸ್ತು ಸರ್? ಇದು ಒಂಥರ ಡಿಫ್ರೆಂಟ್ ಆಗಿದೆ. ಓಕೆ, ಬೇರೆ ಟೂರ್ನಮೆಂಟ್ಗಿಂತ ಯೂಟ್ಯೂಬ್ ಕಪ್ ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. 10 ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾವು ಫ್ರೆಂಡ್ ಸರ್ಕಲಲ್ಲಿ ಬಿಟ್ರಿ, ಪಾಪ ನಾವು ಸೆಕೆಂಡು, ಇನ್ನೊಬ್ರು ಫಸ್ಟು, ಇನ್ನೊಬ್ರು ಥರ್ಡು, ಈ ಥರ ಬಂದರು. ಇನ್ನೂ ಮುಖ್ಯದನ್ನ ಅವರು ಎಲ್ಲ ಇದ್ದಾರೆ, ಅವ್ರು ಮುಂದಿನ ವರ್ಷ ಅವರೂ ಒಂಥರ ಈ ಪ್ಲೇಸಲ್ಲಿ ಬರಲಿ ಅಂತ ಭಾವಿಸ್ತಾ ಇದ್ದೀನಿ. ಇದು ಆದರೆ ತುಂಬ ಚೆನ್ನಾಗಿದೆ, ರೂಲ್ಸು ರೆಗ್ಯುಲೇಷನು ಎಲ್ಲ ಚೆನ್ನಾಗಿದೆ ಯೂಟ್ಯೂಬ್ದು. ಇದೇ ಥರ ಮುಂದುವರಲಿ, ಇನ್ನೂ ಚೆನ್ನಾಗಾಗಲಿ, ಇದಕ್ಕೆಲ್ಲ ನಾವು ಸಹಕಾರವೆಲ್ಲ ಕೊಡ್ತೀರಿ. ಓಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಭಾಳ ಒಳ್ಳೆ ಮಾತಾಡಿದ್ರು, ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರನೂ ಇರುತ್ತೆ ಅಂತೇಳಿ. ಆಮೇಲೆ ಸರ್, ಈಗ ನೀವು ಯೂಟ್ಯೂಬ್ ಕೇಳಿದ್ರಿ, ಇಷ್ಟು ವರ್ಷ ನೀವು
ಬೇರೆ ಟೂರ್ನಮೆಂಟ್ ಎಲ್ಲ ಸೇರಿದ್ರಿ ಯೂಟ್ಯೂಬ್ ಕಪ್ ಬಗ್ಗೆ ಏನು ನಿಮಗೆ ಅನಿಸ್ಬಿಡ್ತು ಮನೆಯಲ್ಲಿ ಏನು ಅನಿಸ್ತು ಸರ್ ನಿಮಗೆ ತುಂಬಾ ಚೆನ್ನಾಗಿದೆ ಜಾಲಿ ಇದೆ ಖುಷಿ ಇದೆ ಅಲ್ಲ ಇಡೀ ಪ್ರಪಂಚ ನಿಮ್ಮನ್ನ ನೋಡ್ತಾವ್ರೆ ನೋಡ್ತಾವ್ರೆ ನಿಮಗೆ ಏನು ಅನಿಸ್ತು ಸರ್ ಅದರ ಬಗ್ಗೆ ತುಂಬಾ ಖುಷಿ ಆಯ್ತಿದೆ ತುಂಬಾ ಆನಂದ ಆಯ್ತಿದೆ ಆಮೇಲೆ ಸರ್ ನಿಮ್ಮ ಜಂಗ್ಲಿ ಲೈನ್ ಬಗ್ಗೆ ನಿಮ್ಮ ಮನೆ ಲೈನ್ ಬಗ್ಗೆ ಏನು ಹೇಳ್ತೀರಾ ಸರ್ ಹೌದು ಸುಮಾರು 30-35 ವರ್ಷದಿಂದ ಇದೆ ಬ್ರೀಡ್ ಓಕೆ ಅದರಲ್ಲಿ ಅವರು ಮರಿ ಅದರಲ್ಲಿ ಮರಿ ಅದರಲ್ಲಿ ಮರಿ ಬಿಟ್ಕೊಂಡು ಬರ್ತಾ ಇದ್ದೀರಾ ಒಂದು 8 ಅವರ್ 10 ಅವರ್ 11 ಅವರ್ ಆಡ್ತಾ ಇದೆ ತುಂಬಾ ನಮಗೆ ಒಂಥರ ರೇಟ್ ಅಂತರ ಸಾಥ್ ಕೊಡ್ತಾ ಇದೆ ಅಕ್ಕಿಗೆ ಓಕೆ ಅದರಿಂದ ನಮ್ಮ ಕಂಟ್ ಬಿಡ್ತಾ ಇದ್ದೀನಿ ಸರ್ ನೋಡಿ ಸ್ನೇಹಿತರೆ ಅವರ ಮನೆ ಜಂಗಿ ಲೈನ್ ಫೇವರೇಟ್ ಲೈನ್ ಬಹಳ ಒಳ್ಳೆ ಜಾತಿಗಳ ಅಕ್ಕಿಗಳು ಅವರ ಅಕ್ಕಿಗಳಲ್ಲೇ ಅಕ್ಕಿಗಳನ್ನು ಬಿಟ್ರಿ ಮುಂದಿನ ದಿನಗಳಲ್ಲೂ ಅಷ್ಟೇ ಸರ್ ನಿಮಗೆಲ್ಲ ಒಳ್ಳೆದಾಗ್ಲಿ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಸರ್ ಒಳ್ಳೆದಾಗ್ಲಿ ಸರ್ ಸ್ನೇಹಿತರೆ ನೋಡಿ ನಾವು ಈಗಾಗಲೇ ಯೂಟ್ಯೂಬ್ ಕಪ್ನ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುವಂತ ಈ ಯೂಟ್ಯೂಬ್ ಕಪ್ನ ಆಯೋಜನೆ ಮಾಡಿದಂತ ಎಸ್ಆರ್ ಬ್ರದರ್ಸ್ನ ಒಂದು ಚಿಕ್ಕ ಒಂದು ಒಂದು ಸಂದರ್ಶನ ಮಾಡಬೇಕು ಅಂತ ಹೇಳಿ ಸರ್ ನಿಜವಾಗ್ಲೂ ನಮಗೆಲ್ಲ ಬಹಳ ಹೆಮ್ಮೆ ನಿಮ್ಮಿಬ್ಬರು ಪರಿಶ್ರಮ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಿಜವಾಗ್ಲೂ ಯೂಟ್ಯೂಬ್ ಕಪ್ ಬಹಳ ಒಂದು ಬೆಳವಣಿಗೆ ಎಷ್ಟೋ ಒಂದು ಎತ್ತರಕ್ಕೆ ಹೋಗ್ಬಿಟ್ಟಿದೆ ಆಕಾಶದ ಮಟ್ಟದ ಹೋಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಸರ್ ನಿಮಗೆ ಏನು ಅನಿಸ್ತಾ ಇದೆ ಸರ್ ಯೂಟ್ಯೂಬ್ ಕಪ್ಪು ನೀವು ಈ ವರ್ಷ ಮಾಡಿರೋದ್ರಿಂದ ಏನು ಅನಿಸ್ತಾ ಇದೆ ಸರ್ ನಿಮಗೆ ಸರ್ ಆಕ್ಚುಲಿ ಯೂಟ್ಯೂಬ್ ಕಪ್ ಹೋದ ವರ್ಷನೇ ಮಾಡಿದೀವಿ ಓಕೆ ಅದು ಏನಾಯ್ತು ಅಂದರೆ ಈಗ ನಾವು ಹೆಂಗೂ ಟೂರ್ನಮೆಂಟ್ ಬಿಡ್ತೀವಿ ಇದನ್ನ ಯಾಕಂದರೆ ನಮ್ಮ ಆಡಿಯನ್ಸ್ಗೆ ಏನಂದರೆ ಬಾಜಿ ಅಂದರೆ ಏನು ಗೊತ್ತಿಲ್ಲ ಅವ್ರಿಗೆ ತುಂಬ ಕನ್ಫ್ಯೂಷನ್ ಇವ್ರು ಏನು ಹೇಳ್ತಾವ್ರೆ ಅಂತಲೇ ಅವ್ರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ ಓಕೆ ಆದರೂ ಪಾಪ ಎಲ್ಲರೂ ನೋಡೋರು ನಾವು ಅದಕ್ಕೆ ಇದು ಹೆಂಗೆ ಟೂರ್ನಮೆಂಟ್ ನಡೆಯುತ್ತೆ ಇದು ಹೆಂಗೆ ನಾ ಯಾಕಂದರೆ ಏನು ಇಲ್ಲೀಗಲ್ ಏನಲ್ಲ ಲೀಗಲ್ ನಾವು ಈಗ ಟೂರ್ನಮೆಂಟ್ ನಡೆಯೋದ್ರಿಂದ ಆ ಪಾರಿವಾಳಗಳನ್ನ ನಮ್ಮ ಮಕ್ಕಳ ತರ ನೋಡ್ತಾ ಇದೀವಿ ಅದು ಆರೋಗ್ಯ ಆಗ್ಲಿ ಇನ್ನೊಂದಾಗ್ಲಿ ಅದ್ರ ಒಂದೊತ್ತು ಊಟ ಆಗ್ಲಿ ಮಿಸ್ ಆಗದಂಗೆ ನೀರಾಗದಂಗೆ ಎಲ್ಲ ಕಾಪಾಡ್ಕೊಂಡ್ ಬರ್ತಾ ಇದೀವಿ ಈ ಸ್ಪೋರ್ಟ್ಸ್ ಅನ್ನು ಎಲ್ಲರಿಗೂ ಎಲ್ಲರ ಗಮನಕ್ಕೂ ಬರಬೇಕು ಇನ್ನೂ ಸಾವಿರಾರು ಅಕ್ಕಿಗಳು ಇದರಿಂದ ಎಂಕರೇಜ್ ಆಗಬೇಕು ಅವಕ್ಕೂ ಎಲ್ಲರೂ ಉಳಿಸ್ಕೊಂಡು ಹೋಗ್ಬೇಕು ಆ ಬ್ರೀಡ್ಗಳನ್ನೆಲ್ಲ ಅವನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅವರು ಯಾಕಂದ್ರೆ ಸರ್ ಈಗ ಯೂಟ್ಯೂಬಲ್ಲಿ ಬರಕ್ಕೆ ಮೊದಲು ಒಂಥರ ಇತ್ತು ಇದೆಲ್ಲ ಯೂಟ್ಯೂಬ್ಗೆ ಇದೆಲ್ಲ ಅಪ್ಲೋಡ್ ಆಗುವಾಗ ಬೇರೆ ಒಂದು ಟ್ರೆಂಡ್ ಸೆಟ್ ಆಗಿದೆ ನಮ್ಗೇನಂದ್ರೆ ಆ ಪಕ್ಷಿಗಳಿಗೊಂದು ಅನುಕೂಲ ಆಗಬೇಕು ಅಂತ ಅಷ್ಟೇ ಈಗ ಯೂಟ್ಯೂಬ್ ಚಾನಲ್ ನಾವು ಮಾಡಿ ನಮ್ಗೇನು ಬರುತ್ತೋ ಹೋಗುತ್ತೋ ಯಾರಿಗೂ ಏನು ಬರಲ್ಲ ಆದರೆ ಇನ್ನೂ ಎಂಕರೇಜ್ಮೆಂಟ್ ಸಿಗಬೇಕು ಆ ಬರ್ಡ್ಸ್ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಬೇಕು ಅಂದ್ಬಿಟ್ಟು ತುಂಬ ಪ್ರಯತ್ನ ಪಟ್ಟು ಹೋದ ವರ್ಷ ಕೇಳಿದಾಗಂತೂ ಯಾರು ಮುಂದೆನೆ ಬರಲಿಲ್ಲ ನಾವೊಂದು 10 ಜನನ ಹಾಕೊಂಡು ಮಾಡಬೇಕು ಅಂದಾಗ ಯಾರು ಮುಂದೆ ಬರಲಿಲ್ಲ ನಮ್ಗೆ ಕೇಳಿ ಬೇಜಾರಾಯಿತು ಸೊ ಏನೋ ಯಾರು ಮುಂದೆನೆ ಬರ್ತಾ ಇಲ್ಲ ಸರಿ ಆದರೂ ಬಿಡಬಾರ್ದು ಅನ್ನೋ ಅಡ್ಡದಿಂದ ನಾವು ಅಂದ್ಕೊಂಡಿದ್ದೀನಿ ಬಿಡಬಾರ್ದು ಅನ್ನೋ ಅಡ್ಡದಿಂದ ನಮ್ಮ ಸ್ನೇಹಿತರೆಲ್ಲ ನಾವು 4 ಜನ ನಿಮಗೂ ಗೊತ್ತೇ ಗೊತ್ತು ನೀವು ಒಬ್ಬರು ಪಾರ್ಟಿಸಿಪೆಂಟು ನಾವೆಲ್ಲ 4 ಜನ ಸೇರಿ ಇದನ್ನೊಂದು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಹೋದ ಸತಿ ಮಾಡಿದ್ವು ಅದು ಆಡಿಯನ್ಸು ತುಂಬ ಚೆನ್ನಾಗಿ ಇಷ್ಟಪಟ್ಟರು ಈಗ 2 ತಿಂಗಳು ಮುಂಚೆನೆ ಕೇಳ್ತಾ ಇದ್ರು ಸರ್ ಈ ವರ್ಷ ಯೂಟ್ಯೂಬ್ ಕಪ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಾವು ಈ ಸತಿ ಮುಂದೆ ಬಂದಿದ್ದಾರೆ ಎಲ್ಲರೂ ಈ ಸತಿ ಯಾರ್ಯಾರು ಕೇಳಿದ್ವೋ ಅವರೆಲ್ಲ ಪಾರ್ಟಿಸಿಪೇಷನ್ಗೆ ಮುಂದೆ ಬಂದರು ಇನ್ನು ಮುಂದಿನ ದಿವಸದಲ್ಲಿ ಇನ್ನೂ ಸ್ವಲ್ಪ ಜನನ ಆಸಕ್ತಿ ಇರೋರನ್ನ ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ತೋರಿಸ್ಬೇಕು ಅಂತ ನಾನು ಬಯಸ್ತೀನಿ ಸರ್ ಇವರು ಒಂದು ವಿಚಾರ ಹೇಳಿದ್ರು ಏನಂತೇಳಿ ಸರ್ ನಾವು ಯೂಟ್ಯೂಬ್ ಕಪ್ ಮಾಡೋದಕ್ಕಿಂತ ಮೂಕ ಪ್ರಾಣಿಗಳ ಸೇವೆ ಮಾಡ್ತಾ ಇದ್ದೀರಿ ಮೂಕ ಪ್ರಾಣಿಗಳಿಗೆ ಒಂದು ಜೀವ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದಾರೆ ಅಂತ ಹೇಳಿದ್ರೆ ಎಸ್ ಆರ್ ಬ್ರದರ್ಸ್ಗೆ ನಿಮ್ಗೆಲ್ಲರ ಪರವಾಗಿ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಯೂಟ್ಯೂಬ್ ಕಪ್ನು ಅಷ್ಟೇ ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ರು ಸರ್ ಈ ಯೂಟ್ಯೂಬ್ ಕಪ್ನ ಆಯೋಜನೆ ಮಾಡಿದ್ಮೇಲೆ ನಿಮಗೆ ಪ್ರಶಂಸೆಗಳೇ ಸಿಕ್ಕಾಪಟ್ಟೆ ಬಂತು ಆಮೇಲೆ ನೀವು 2ನೇ 3ನೇ ಸ್ಥಾನ ಪಡೆದ್ರಿ ಈ ವರ್ಷ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ನಿಮಗೆ ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕೆ ಅಂದರೆ ನೋಡಿ ಈಗ ನಾವು ನಮ್ಮ ಅಣ್ಣ ಹೇಳ್ದಂಗೆ ಯೂಟ್ಯೂಬ್ ಕಪ್ ಹೋದ ವರ್ಷ ಮಾಡಿದಾಗ ಅಷ್ಟು ರೆಸ್ಪಾನ್ಸ್ ಯಾರೂ ಬರಲಿಲ್ಲ ಯಾಕೆ ಅಂದರೆ ಅಕ್ಕಿ ಬಿಡೋಕ್ಕಿಂತ ಮುಂಚೆನೂ ಮಾತಾಡಬೇಕು ಆಮೇಲೂ ಮಾತಾಡಬೇಕು ಅಂದಾಗ ತುಂಬ ಜನ ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಅದೇ ಈ ವರ್ಷ ಒಳ್ಳೆ ರೆಸ್ಪಾನ್ಸ್ ಬಂತು ಲಾಸ್ಟ್ ಇಯರ್ದು ನೋಡಿ ಈ ವರ್ಷ ತುಂಬ ಜನ ಚಾನ್ಸ್ ಕೇಳಿದ್ರು ಅದು ಯಾಕಂದರೆ ನಾವು ವಿಡಿಯೋ ಮಾಡೋ ಕಾರಣದಿಂದ ಮಾಡೋಕ್ಕಾಗಲಿಲ್ಲ ಎಲ್ಲರನ್ನೂ ಸೇರಿಸ್ಕೊಳ್ಳೋಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಮಾಡಿ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಅಂದ್ಕೊಂಡಿದ್ದೀವಿ ಈ 2021 ಯೂಟ್ಯೂಬ್ ಕಪ್ಪಿಗೆ ಬಂದರೆ ಈಗ ನಾವು ಕೂಡ ನೋಡಿ ಸರ್ ಈಗ ಇದು ನಮ್ಮ ಒಂದು ದಾವಡಿ ಅಂತ ನಾವು ಅಂದ್ಕೊಂಡಿಲ್ಲ ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ದಾವಡಿ ಓನರ್ಗಳೇ ಎಸ್ ಆರ್ ಬ್ರದರ್ಸ್ ದಾವಡಿ ಯಾರ್ದು ಅಂದರೆ ನಮ್ಮ ಯೂಟ್ಯೂಬ್ ಕಪ್ ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರೆಲ್ಲರೂ ದಾವಡಿ ಯಾಕಂದರೆ ನೋಡಿ ಅವರೆಲ್ಲ ಮೆಸೇಜ್ ಮಾಡೋರು ಕಮೆಂಟ್ ಮಾಡೋರು ಸರ್ ನೀವೇ ಗೆಲ್ಲಬೇಕು ನಿಮ್ಮ ಅಕ್ಕಿ ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡಿದ್ರು ಹಾಂ ಅದು ಕೂಡ ಅವರೊಂದು ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ನಾವು ಫೈನಲ್ ರೌಂಡ್ಗೆ ಹೋದ್ವಿ ಫೈನಲ್ ರೌಂಡಲ್ಲಿ ಎಲ್ಲರಿಗೂ ನಮ್ಮ ವ್ಯೂವರ್ಸ್ಗೂ ಸಬ್ಸ್ಕ್ರೈಬರ್ಸ್ ಗೊತ್ತು 13 ಅವರ್ ಆಡ್ತು ನಮ್ಮ ಅಕ್ಕಿ ಏನೋ ಕೆಲವೊಂದು ಕಾರಣಾಂತರಗಳಿಂದ ಕೂತ್ಕೊಳ್ಳಿಲ್ಲ ಅಕ್ಕಿ ಅದರಲ್ಲಿ ನಮ್ಮದು ಒಂದು ತಪ್ಪು ಅಂತ ಅನ್ಕೋಬೋದು ಬಾಲ ಕಟ್ಟಿದ್ರೆ ಕೂತಿರೋದೇನೋ ಪಾಪ ಅದು ಆ ಪ್ರೀವಿಯಸ್ ಎಲ್ಲ ಆಡಿತ್ತಲ್ಲ ಅನ್ನೋ ಕಾರಣಕ್ಕೆ ನಾವು ಹಂಗೆ ಬಿಟ್ಟಿದ್ವಿ
13 ಓವರ್ ಆಡ್ತು ಅದು ಕುತ್ಕೊಂಡಿಲ್ಲ ಹಾಗಾಗಿ ಔಟ್ ಆದ್ವಿ ಹಾಗಾಗಿ ನಾವು ಆ ಕಾರಣದಿಂದ 3ನೇ ಪ್ಲೇಸ್ಗೆ ಬಂದ್ವಿ ಈಗ ನಾವು ಯಾವುದೇ ಪ್ಲೇಸ್ ಬಂದಿರಬಹುದು ಸರ್ ನಾವು ಜನರ ಪ್ರೀತಿ ವಿಶ್ವಾಸ ಗೆದ್ದಿದ್ದೀವಿ ಅವರ ಆಶೀರ್ವಾದ ಗೆದ್ದಿದ್ದೀವಿ ನಮ್ಮ 3ನೇ ಪ್ಲೇಸ್ ನಮ್ಮ ಹೆಸರು ಬದರ್ಸ್ ದಾವಡಿಗೆ ಬಂದಿಲ್ಲ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಏನು 60,000 ಜನ ಇದ್ದಾರೆ ನಮ್ಮ ವ್ಯೂವರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಆ ಕಪ್ ಸೇರುತ್ತೆ ಸರ್ ನೋಡಿ ಎಷ್ಟು ದೊಡ್ಡ ಮಾತು ಮಾತಾಡಿದ್ದಾರೆ ನೋಡಿ ಸ್ನೇಹಿತರೆ ನೀವು ವ್ಯೂವರ್ಸ್ ಗಳೆಲ್ಲ ಅವರು ದೇವರ ಸಮಾನದಲ್ಲಿ ನೋಡ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಸರ್ ನಾವು ಗೆದ್ದಿದ್ದಲ್ಲ ನಮ್ಮ ವ್ಯೂವರ್ಸ್ ಗೆದ್ದಿರೋದು ಇದು 3ನೇ ಪ್ಲೇಸ್ ಅಕ್ಕಿ ಕೂತ್ಕೊಂಡಿಲ್ಲ 13 ಗಂಟೆ ಆಡಿ ಆಯ್ತು ಆದ್ರೆ ನಮ್ಮ ಮನಸೆಲ್ಲ ಗೆದ್ದುಬಿಟ್ಟಿದೆ ಸರ್ ಅಂತ ಹೇಳಿ ಬಹಳ ಖುಷಿ ಆಯ್ತು ಸರ್ ಬಹಳ ಒಳ್ಳೆ ಮಾತಾಡಿದ್ರಿ ಆಮೇಲೆ ಸರ್ ನಿಮಗೆ ಈ ಯಾರಾರ್ಗನ ಥ್ಯಾಂಕ್ಸ್ ಹೇಳಬೇಕಂದ್ರೆ ಏನು ಹೇಳ್ತೀರಾ ಸರ್ ಯಾರಿಗೆ ಹೇಳ್ತೀರಾ ಸರ್ ನೀವೆಲ್ಲ ಸರ್ ಅದೇ ನಾನು ಹೇಳಿದ್ನಲ್ಲ ಸರ್ ಫಸ್ಟ್ ಆಫ್ ಆಲ್ ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಗೆ ಥ್ಯಾಂಕ್ಸ್ ನ ತಿಳಿಸ್ತೀನಿ ಅದು ಬಿಟ್ರೆ ಈಗ ಈ ಟೂರ್ನಮೆಂಟ್ ಇಷ್ಟು ಸಕ್ಸಸ್ ಆಗೋದಕ್ಕೆ ಕಾರಣ ಈ ಒಂದು 10 ಜನ ಪಾರ್ಟಿಸಿಪೆಂಟ್ಸ್ ಏನಿದ್ದಾರೆ ಅವರು ನಮ್ಮ ಜೊತೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಯಾಕಂದ್ರೆ ನೋಡಿ ಟೀ-ಶರ್ಟ್ ಗಳು ಸೆಲೆಕ್ಷನ್ ಆಗಿರಬಹುದು ಆಮೇಲೆ ಅಕ್ಕಿ ಬಿಡಬೇಕಾದ್ರೆ ಟೀ-ಶರ್ಟ್ ಗಳು ಹಾಕೊಂಡು ಇದು ಮಾಡೋದು ಆಮೇಲೆ ಸೋತ್ರು ಕೂಡ ವಿಡಿಯೋ ಅಲ್ಲಿ ಬಂದು ಮಾತಾಡಿದ್ರು ಏನಕ್ಕೆ ಅವರ ಅಕ್ಕಿ ತರ ಆಯ್ತು ಅಂತ ಹೇಳಿ ಸೋ ಆ 10 ಜನಕ್ಕೂ ಕೂಡ ನಾನು ಥ್ಯಾಂಕ್ಸ್ ನ ತಿಳಿಸ್ತೀನಿ ಈ ಒಂದು ಯೂಟ್ಯೂಬ್ ಸಕ್ಸಸ್ ಆಗೋದಕ್ಕೆ ಅವರು ಒಂದು ರೀಸನ್ ಪ್ಲಸ್ ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಯಾರು ನಾವು ಒಂದು 8 ಜನ ಮಾಡ್ಕೊಂಡಿದ್ದೀವಿ ಈಗ ನೀವು ಇರಬಹುದು ನಮ್ಮ ಅರುಣಿ ಸರ್ ಇರಬಹುದು ರಮೇಶ್ ಬಾಬು ಸರ್ ಇರಬಹುದು ಸುರೇಶ್ ಸರ್ ಇರಬಹುದು ನಮ್ಮ ಮನ ಸರ್ ಇರಬಹುದು ಕಿಟ್ಟಿ ರಾಜೀವ ಸರ್ ಇರಬಹುದು ಆಮೇಲೆ ನಮ್ಮ ಮಂಜಣ್ಣ ಅವರು ಇರಬಹುದು ನಮ್ಮ ನಿತಿನ್ ಸರ್ ಇರಬಹುದು ಎಲ್ಲರನ್ನು ಒಂದು ನಾವೊಂದು 12 ಜನ ನಾವು ಒಂದು ಟೀಮ್ ಇದ್ದೀವಿ ಅವರೆಲ್ಲರೂ ಡಿಸ್ಕಸ್ ಮಾಡಿ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಎಸ್ಪೆಶಿಯಲಿ ಹೇಳಬೇಕು ಅಂದ್ರೆ ನಮ್ಮ ನಿತಿನ್ ಸರ್ ಅವರು ತುಂಬಾನೇ ಅವರು ಪಾಪ ಯಾವಾಗಲೂ ಕೂಡ ರೆಸ್ಪಾನ್ಸ್ ಕೊಡ್ತಾರೆ ಸರ್ ಏನು ಸರ್ ಈ ತರ ಇದೆ ಅಂದ್ರೆ ಇಲ್ಲ ಸರ್ ಈ ತರ ಮಾಡಿ ಅಂತ ಅವರದೊಂದು ಕಾಂಟ್ರಿಬ್ಯೂಷನ್ ಇದರಲ್ಲಿ ತುಂಬಾ ಇದೆ ಅವರು ಬಿಹೈಂಡ್ ದಿ ಸ್ಕ್ರೀನ್ ವರ್ಕ್ ಮಾಡ್ತಾ ಇದ್ದಾರೆ ಅವರು ಆದರೂ ಈ ಸಂದರ್ಭದಲ್ಲಿ ಅವರ ಹೆಸರು ನಾನು ಹೇಳಬೇಕು ನಮ್ಮ ನಿತಿನ್ ಸರ್ ಪಾತ್ರ ತುಂಬಾ ಇದೆ ಸರ್ ಇದರಲ್ಲಿ ಮಾಡ್ತೀವಿ ಅಂದ್ರೆ ನಮ್ಮನ್ನ ನಂಬಿರೋ ಮೊದಲನೇ ವ್ಯಕ್ತಿ ಯಾರು ಅಂದ್ರೆ ನಿತಿನ್ ಯಾಕಂದ್ರೆ ಚಾನಲ್ ನಾವು ಇನ್ನೂ ಸ್ಟಾರ್ಟ್ ಮಾಡ್ತಿರೋ ಟೈಮಲ್ಲಿ 0 ಸಬ್ಸ್ಕ್ರೈಬರ್ಸ್ ಆವಾಗ ಅವ್ರ ಹತ್ರ ಚರ್ಚೆ ಮಾಡಿದಾಗ ಇಲ್ಲ ಸರ್ ನೀವು ಮಾಡಿ ಸಕ್ಸಸ್ ಗ್ಯಾರಂಟಿ ಬರುತ್ತೆ ಅಂತೇಳಿ ಪಾಪ ಡೇವನ್ನಿಂದ ನಮ್ಮ ಜೊತೆ ಇದ್ದಾರೆ ಅವರು ಇವತ್ತು ಕೂಡ ನಮ್ಮ ಬೆನ್ನೆಲುಬಾಗೆ ಇದ್ದಾರೆ ಅವರು ನಾವು ಈ ಪ್ರೋಗ್ರಾಮ್ ಮುಖಾಂತರವಾಗಿ ಅವ್ರಿಗೆ ಥ್ಯಾಂಕ್ಸ್ನ ತಿಳಿಸ್ತೀವಿ ಪ್ಲಸ್ ನೋಡಿ ನಮ್ಮ ಹುಡುಗರು ಜೀವನ್ ಅಂತ ಆದಿ ಅಂತ ಪಾಪ ಅವರು ಎಷ್ಟೇ ಆನ್ಲೈನ್ ಕ್ಲಾಸ್ ಇದ್ರು ಬಿಸಿ ಇದ್ರು ಫ್ರೀ ಇದ್ದಾಗ ಪಾಪ ಬರೋರು ಹಣ ಏನಾದ್ರು ಕೆಲಸ ಇದೆಯಾ ಮಾಡಬೇಕಾ ನಾವು ಅಂತ ಕೇಳೋರು ಪ್ಲಸ್ ನಮ್ಮ ಅಣ್ಣನ ಮಗ ಹರಿ ಅಂತ ಈ 3 ಜನನೂ ಪಾಪ ಸೇರಿ ಏನೋ ಫ್ರೀ ಟೈಮಲ್ಲಿ ಅವ್ರಿಗೆ ಗೊತ್ತಿರೋದು ರಾಗಿ ಸೆಟ್ ಮಾಡೋದು ಇಲ್ಲ ನಾವೆಲ್ಲರೂ ಹೊರಗಡೆ ಹೋದಾಗ ಪಟ್ಟ ಬಂದ್ಬಿಟ್ರೆ ಅದು ಹಿಡಿದು ಒಳಿಕ್ ಹಾಕೋದು ಈ ಥರ ಈ ಒಂದು ಸಕ್ಸಸ್ ಏನಿದೆ ನಮ್ದು 2021 ಅದರಲ್ಲಿ ಇವ್ರದ್ದು ಕೂಡ ಒಂದು ಪಾತ್ರ ಇದೆ ಸರ್ ಸರ್ ನೋಡಿ ಈಗ ಎಸ್ಪೆಷಲಿ ಹೇಳಬೇಕು ಅಂದರೆ ನಮ್ಮ ಜಾಕಿ ಶಿವ ಅವನು ಒಂದು ದಾವಡಿ ಓನರೇನೆ ಪಾಪ ಅವನು ಕೂಡ ಎಷ್ಟೇ ಕೆಲಸ ಇದ್ದರೂ ಕೂಡ ಎಷ್ಟೇ ದೂರ ಇದ್ರು ಕೂಡ ಬಂದು ಅಕ್ಕಿ ಡ್ಯೂಟಿ ಮಾಡ್ತಾನೆ ಡೈಲಿ ಅಕ್ಕಿನ ತುಂಬ ಚೆನ್ನಾಗಿ ಕಾಯ್ತಾನೆ ಅವನು ಕೂಡ ಈ ಒಂದು ಕಳೆದ 10 ವರ್ಷದಿಂದನು ನಮ್ದು ಏನು ಪರ್ಫಾರ್ಮೆನ್ಸ್ ಇದೆ ಅದಕ್ಕೆಲ್ಲ ಅವನು ಒಂದು ಭಾಗ ಸರ್ ಭಾಳ ಒಳ್ಳೆ ಮಾತಾಡಿದ್ರಿ ಇದು ನಾನು ಒಬ್ಬರದೇ ಅಲ್ಲ ಇಡೀ ಟೀಮ್ ವರ್ಕು ಅಂತ ಹೇಳಿದ್ರೆ ಸರ್ ಎಲ್ಲ ಒಳ್ಳೇದಾಗಲಿ ಮುಂದಿನ ವರ್ಷಗಳಲ್ಲೂ ಅಷ್ಟೇ ಈ ಯೂಟ್ಯೂಬ್ ಕಪ್ಪನ್ನ ಭಾಳ ಸಕ್ಸಸ್ಫುಲ್ ಮಾಡಿರಿ ನೀವೆಲ್ಲ ತೇರು ಎಳಿತಾ ಇದ್ರೆ ನಾವೆಲ್ಲ ನೀವು ತೇರು ಎಳಿಯೋದಕ್ಕೆ ನಾವೆಲ್ಲ ಅಗ್ಗದಲ್ಲಿ ಎಳಿತಾ ಇರ್ತೀರಿ ಎಲ್ಲ ಒಳ್ಳೇದಾಗಲಿ ಸರ್ ನಾವೆಲ್ಲ ಯಾವತ್ತು ಜೊತೆಯಲ್ಲಿ ಇರ್ತೀರಿ ಅಂತೇಳಿ ಆ ಸಬ್ಸ್ಕ್ರೈಬರ್ಸ್ ಎಲ್ಲರ ಮುಖಾಂತರನೂ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು ನಮಸ್ತೆ ನಮ್ಮ MRE ಬ್ರದರ್ಸು ಇವರೆಲ್ಲ ಶ್ರೀ ವಿಜಯ ವಿನಾಯಕ ದಾವಡಿಯವರು ಇವರು ಸರ್ ಈಗ ನೀವು ಯೂಟ್ಯೂಬ್ಗೆ ನೀವು ಸ್ಪರ್ಧೆ ಮಾಡಿದ್ರಿ ನಿಮಗೆ ಏನು ಅನಿಸ್ತಾ ಇದೆ ಸರ್ ಯೂಟ್ಯೂಬ್ ಸ್ಪರ್ಧೆ ಮಾಡಿದ್ದಕ್ಕೆ ಸರ್ ನಾವು ಹೆಚ್ಚು ಕಮ್ಮಿ ಒಂದು 23 ವರ್ಷದಿಂದ ಟೂರ್ನಮೆಂಟ್ಗಳು ಬಿಡ್ತಾ ಇದ್ದೀವಿ ಓಕೆ ಆದರೆ ಈ ನಮ್ಮ ಯೂಟ್ಯೂಬ್ ಕಪ್ ಏನಂದರೆ ಒಂಥರ ಡಿಫ್ರೆಂಟ್ ಆಗಿದೆ ಹೊಸ ಲಾಜಿಕ್ ಇದೆ ಮತ್ತು ಈ ರೀತಿಯಾದಂಥ ಒಂದು ಕಾನೂನುಗಳು ಇರ್ಬೋದು ಮತ್ತು ಯೂಟ್ಯೂಬ್ ನಡೆದಂಥ ರೀತಿ ಏನಂದರೆ ಅಕ್ಕಿ ಶೋಕಿನ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ಗೆ ತೊಗೊಂಡೋಗಿ ನಿಲ್ಲಿಸ್ದಂತ ಆಗಿದೆ ಓಕೆ ಸೊ ಯೂಟ್ಯೂಬ್ ಕಪ್ ಆಯೋಜಿಸಿದಂಥ ನಮ್ಮ SR ಬ್ರದರ್ಸ್ ಅವರು ಹಾಗೂ ನಮ್ಮ ಹೇಮಂತ್ ಸರು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ತಿಳಿಸ್ತಾರೆ ಹಾಗೆ ನಮ್ಮ ಯೂಟ್ಯೂಬ್ ಕಪ್ಪಿಗೆ ಹಿರಿಯರಾದಂಥ ನಮ್ಮ ರಮೇಶ್ ಬಾಬು ಸರ್ ಇರ್ಬೋದು ಮತ್ತು ಇನ್ನೊಬ್ಬರು ಇದ್ದಾರೆ ಸುರೇಶ್ ಸರು ಸೊ ಇವರೆಲ್ಲ ಸಪೋರ್ಟು ಮತ್ತು ಅವರವರ ಎಕ್ಸ್ಪೀರಿಯನ್ಸ್ನ ಈ ಯೂಟ್ಯೂಬ್ ಕಪ್ಪಲ್ಲಿ ಶೇರ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಅಂತ ನಮಗಂತೂ ತುಂಬಾ ಭರವಸೆ ಇದೆ ಈಗಾಗಲೇ ಮನೆ ಮಾತೇ ಆಗೋಗಿದೆ ಸರ್ ಯೂಟ್ಯೂಬ್ ಕಪ್ ಈಗ ನೀವು ಇಷ್ಟು ವರ್ಷ ಟೂರ್ನಮೆಂಟ್ ಸೇರಿದ್ದೀರಾ 23 ವರ್ಷದಿಂದ ಟೂರ್ನಮೆಂಟ್ ಬಿಡ್ತಾ ಇದ್ದೀರಾ ಅಕ್ಕಿಗಳನ್ನು ಅನೇಕ ಪ್ರಶಸ್ತಿಗಳನ್ನು ಗೆದ್ದಿದ್ದೀರಾ ಆದರೆ ಈ ಯೂಟ್ಯೂಬ್ ಕಪ್ಗೆ ಗೆದ್ದ ಬಂದ ಮೇಲೆ ನಿಮಗೆ ಹೆಂಗಿತ್ತು ಸರ್ ರೆಸ್ಪಾನ್ಸು ಜನಗಳಿಂದ ಹೇಗೆ ಬಂತು ಅದು ಹೇಗಿತ್ತು ಸರ್ ನಿಮ್ಮ ಹತ್ರ ನಿಮ್ಮದು ರೆಸ್ಪಾನ್ಸು ಸರ್ ರೆಸ್ಪಾನ್ಸು ಈಗ ಯೂಟ್ಯೂಬ್ ಕಪ್ಪಲ್ಲಿ ಬಿಟ್ಟಂಥ ಪ್ರತಿಯೊಂದು ಸ್ಪರ್ಧಿಗಳಿಗೂ ಅವ್ರದೇ ಆದಂಥ ಫಾಲೋವರ್ಸ್ ಇದ್ದಾರೆ ಅಭಿಮಾನಿಗಳಿದ್ದಾರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ಸೊ ಈಗ ನಮ್ಮಲ್ಲಿ ಏನಾಗಿತ್ತು ಅಂದರೆ ಯೂಟ್ಯೂಬ್ಗೆ ನಾವು ಪ್ರವೇಶ ಕೊಟ್ಟಿದ್ದೀವಿ ಅಂತ ಗೊತ್ತಾಗಿದ ತಕ್ಷಣ
ನನ್ನ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಯು ಎಸ್ ಅಲ್ಲಿ ಇದ್ದಾರೆ, ಅವರೆಲ್ಲ ಕಾಲ್ ಮಾಡಿ ಯೂಟ್ಯೂಬ್ ನೋಡಿ ವಿಶಸ್ ಹೇಳಿದ್ರು, ತುಂಬಾ ಒಂಥರ ಖುಷಿ ಆಯಿತು. ಸೊ ಇದು ಬಂದು ಒಂದು ಲೆವೆಲ್ಲೇ ಚೇಂಜ್ ಆಗೋಯ್ತು ಸರ್ ಇದು. ಓಕೆ ಓಕೆ, ಭಾಳ ಸಂತೋಷ, ಭಾಳ ಒಂದು ಒಳ್ಳೆ ವಿಚಾರ ಅನ್ಸ್ಕೊಂಡ್ರಿ ಸರ್. ಕೊನೆಯದಾಗಿ ನಮ್ಮ ಯೂಟ್ಯೂಬ್ ಇವ್ರ ಬಗ್ಗೆ ವ್ಯೂವರ್ಸ್ಗೆ ಆಮೇಲೆ ದಾವಡಿ ಅವ್ರಗಳಿಗೆ ಏನೇ ಒಂದು ಸಂದೇಶ ಕೊಡ್ತೀರಾ ಸರ್? ಸರ್ ಎಸ್ಪೆಷಲಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೂ ನಮ್ಮ ಅಭಿಮಾನಿಗಳಿಗೆ ಹೇಳೋದೇನಂದ್ರೆ, ಈ ಸಾರಿ ಏನೋ ಒಂದು ರೌಂಡಲ್ಲಿ ಎಡವಿದ್ದೀರಿ, ಆದರೆ ಮುಂದಿನ ವರ್ಷ ನೆಕ್ಸ್ಟ್ ಚಾನ್ಸಲ್ಲಿ ಒಳ್ಳೆ ಟೈಮ್ ಬಿಟ್ಟು ಎಲ್ಲರೂ ಮನಸ್ಸು ಗೆಲ್ತೀರಿ, ಗೆದ್ದೇ ಗೆಲ್ತೀವಿ ಅಂತ ಆಶ್ವಾಸನೆ ಕೊಡ್ತೀರಿ. ಹಾಗೂ ಪ್ರತಿಯೊಂದು ಸ್ಪರ್ಧಿಗಳು ಈ ರೀತಿ ಏನು ಒಳ್ಳೆ ರೀತಿಯಲ್ಲಿ ಅಕ್ಕಿಗಳು ಬಿಟ್ಟು ತಂಟೆ ತಕರಾರು ಇಲ್ದಿರಾ ಒಳ್ಳೆ ರೀತಿಯಲ್ಲಿ ನೋಡೋಣ, ದಯವಿಟ್ಟು ಇದನ್ನೇ ಹಂಗೆ ಕಂಟಿನ್ಯೂ ಮಾಡೋಣ, ಒಳ್ಳೆ ರೀತಿಯಲ್ಲಿ ತೊಗೊಂಡೋಗಿ ಒಳ್ಳೆ ಲೆವೆಲಲ್ಲೇ ನಮ್ಮ ಯೂಟ್ಯೂಬ್ ಕಪ್ನ ನಡ್ಸ್ಕೊಂಡೋಣ ಅಂತ ಭಾಳ ವಿಶ್ವಾಸ ಮಾಡ್ತೀನಿ ಸರ್. ಆಮೇಲೆ ಇನ್ನೊಂದು ಹೇಳಿದ್ರೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಪ್ಪ? ನೀವೆಲ್ಲ ಕೆಲಸ ಆಮೇಲೆ ನೋಡಿ, ಹುಡುಗರು ಅಷ್ಟೇ ಓದ್ಕೊಂಡು ಅಷ್ಟೇ ಅವರ ಬಟ್ಟೆ ಪಾಡು ನೋಡಿಕೊಂಡು ಅಕ್ಕಿಗಳನ್ನು ಬಿಡ್ತಾರೆ. ಈಗ ನಾವೂ ಕೆಲಸಕ್ಕೆ ಕಾರ್ಯಕ್ಕೆ ಹೋಗಿ ಅಕ್ಕಿಗಳನ್ನು ಬಿಡ್ಬೋದು ಅಂತೇಳಿ ಇವರು ನಮ್ಮ ಮೆಮೊರಿ ಬದಲಿಸೋದು ತೋರಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಒಳ್ಳೊಳ್ಳೆ ಗಾಡಿಗಳು ಗೆಲ್ಲರಿ, ಅನೇಕ ಪ್ರಶಸ್ತಿಗಳು ಪಡೆದಿದ್ದೀರಾ, ಮುಂದಿನ ದಿನ ಪಡ್ರಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಯೂಟ್ಯೂಬ್ ತಂಡದ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಸರ್. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಈಗ ನಾವು ನಮ್ಮ ಸಿಬ್ಬಾರ ದಾವಡಿ ನಮ್ಮ ಮುಖ್ಯಸ್ಥರಾದಂಥ ಮನ್ನಾರ್ ಅವರು, ಅವರು ಭಾಳ ಸಮಾಜ ಸೇವಕರು ಆಗಿದ್ದಾರೆ. ಟೂರ್ನಮೆಂಟ್ ಮಹಾತ್ಮಾ ಗಾಂಧಿ ಟೂರ್ನಮೆಂಟನ್ನು ಬೆಂಗಳೂರಲ್ಲಿ ಭಾಳ ಒಂದು ದೊಡ್ಡ ಟೂರ್ನಮೆಂಟ್ ಆಯೋಜನೆ ಮಾಡಿದವರು, ಅವ್ರನ್ನ ಒಂದು ಚಿಕ್ಕ ಸಂದರ್ಶನ ಮಾಡೋಣ. ಆಮೇಲೆ ಅವರು ಯೂಟ್ಯೂಬ್ ಕಪ್ನ ಸ್ಪರ್ಧಿಗಳವರು, ಅವ್ರನ್ನ ಕೇಳೋಣ ಸರ್. ನಿಮಗೆ ಯೂಟ್ಯೂಬ್ ಕಪ್ ಭಾಗಿಯಾಗಿದ್ರಿ, ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ನಾವು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಸರ್. ಓಕೆ. ಯಾಕಂದರೆ ನಮ್ಮ ಟೂರ್ನಮೆಂಟಲ್ಲಿ ಸೇರಿದ್ರೆ ಬರೀ ಬೆಂಗಳೂರು ನೋಡುತ್ತೆ, ಈ ಯೂಟ್ಯೂಬ್ ಕಪ್ ಇಡೀ ಇಂಡಿಯಾ ನೋಡುತ್ತೆ, ಪ್ರಪಂಚನೇ ನೋಡ್ತಾ ಇದೆ. ಅದರಿಂದ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ, ಪಬ್ಲಿಕ್ ಸಿಟಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಎಸ್ ಆರ್ ಬ್ರದರ್ಸು ಮತ್ತು ನಮ್ಮ ಸಂಘದವರೆಲ್ಲ ಸೇರಿ ಈ ಕಪ್ಗಳನ್ನ ಇನ್ನೂ ಹೆಚ್ಚಿಸಬೇಕು. ಓಕೆ ಸರ್. ಓಕೆ, ಭಾಳ ಸಂತೋಷ ಸರ್. ಆಮೇಲೆ ಈ ವರ್ಷ ಅಕ್ಕಿಗಳನ್ನು ಬಿಟ್ರಿ, ಹೇಗೆ ಸರ್ ಆಡ್ತು ನಿಮ್ಮ ಅಕ್ಕಿಗಳೆಲ್ಲ ಈ ವರ್ಷ? ಆಡ್ತು ಸರ್, ಅದೇ ಸ್ವಲ್ಪ ಟೈಮಿಂಗ್ಸ್ ಕಡಿಮೆ. ಓಕೆ, ಸತಿ ಬಿಡಲ್ಲ, ಟ್ರೈ ಮಾಡ್ತೀವಿ. ಓಕೆ ಓಕೆ, ಅದನ್ನು ಇದು ಮಾಡ್ತೀವಿ ಸರ್. ನೋಡಿ ಸ್ನೇಹಿತರೆ, ಇವ್ರು ಹೇಳ್ತಾ ಇರೋದು ಏನಂದ್ರೆ ಸರ್, ಈಗ ನಾವು ಯೂಟ್ಯೂಬ್ ಕಪ್ಗೆ ಸ್ಪರ್ಧೆ ಮಾಡಿರೋದೇ ದೊಡ್ಡ ವಿಚಾರ. ನಮ್ಮ ಫ್ರೀಯಾಗಿ ನಮ್ಮನ್ನ ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ. ನಾನು ಟೂರ್ನಮೆಂಟ್ ನಡೆಸಿದ್ದೀನಿ, ಆದರೆ ನಾವು ಬರೀ ಬೆಂಗಳೂರಿಗೆ ಮಾತ್ರ ಗೊತ್ತಾಗ್ತಾ ಇದ್ರೆ ಇಡೀ ಪ್ರಪಂಚಕ್ಕೆ ನಾವು ಗೊತ್ತಾಗ್ಬಿಟ್ರಿ. ಅದಕ್ಕೆ ಸ್ಪಂದಿಸಿದಂಥ ಎಲ್ರಿಗೂ ಸಹ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀರಿ. ಆಮೇಲೆ ಸರ್, ಜನಗಳಿಗೆ ಏನು ಸಹ ಸಂದೇಶ ಕೊಡ್ತೀರಾ ನೀವು ಯೂಟ್ಯೂಬ್ ಕಪ್ಪು ನೀವು ಸೇರಿರೋದು ಏನು ಸಂದೇಶ ಕೊಡ್ತೀರಾ ಸರ್? ಯೂಟ್ಯೂಬ್ ಸೇರಿರೋದು ನಮಗೆ ತುಂಬ ಸಂತೋಷ ಸರ್. ಇನ್ನೂ ನೋಡ್ತಾನೆ ಇರ್ತಾರೆ, ಇದರಿಂದ ತುಂಬ ಜನ ಚಿಕ್ಕ ಚಿಕ್ಕವರು ಕಳೀತಾ ಇರ್ತಾರೆ, ದೊಡ್ಡವರು ಕಳೀತಾರೆ. ಎಷ್ಟೋ ನಮ್ಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಇದೆ ಸರ್ ಅಕ್ಕಿ ವಿಷಯದಲ್ಲಿ. ಎಷ್ಟೋ ಮೆಡಿಸನ್ ಗೊತ್ತಾಗುತ್ತೆ ಯೂಟ್ಯೂಬ್ ಚಾನೆಲ್ಗಳಿಂದ, ಅಕ್ಕಿ ಉಡಾನ್ಗಳು ಹೆಂಗೆ ಮಾಡಬೇಕು, ಅಕ್ಕಿಗಳಿಗೆ ಏನು ಮೇವು ಹಾಕಬೇಕು, ಎಲ್ಲ ಗೊತ್ತಾಗ್ತಾ ಇದೆ ಸರ್ ಯೂಟ್ಯೂಬ್ ಚಾನೆಲ್ಗಳಿಂದನೇ. ಓಕೆ ನೋಡಿ, ಇವರು ಒಂದು ವಿಚಾರ ಹೇಳಿದ್ರು ಏನಂತೇಳಿದ್ರೆ, ಅಕ್ಕಿ ಬರೀ ಯೂಟ್ಯೂಬ್ ನಾವು ಒಂದೇ ಅಲ್ಲ, ಯೂಟ್ಯೂಬ್ ಕಪ್ಪಿಂದ ನಾವು ಮಾಡೋದಿಂದ ಅಕ್ಕಿಗಳನ್ನ ಏನು ರೀತಿ ಬಿಡೋದು, ಅಕ್ಕಿಗಳ ಬಾಜಿ ಅಂದರೆ ಏನು, ಅಕ್ಕಿಗಳಿಗೆ ಮೆಡಿಸನ್ ಇಂದ ಪ್ರತಿಯೊಂದನ್ನು ಹೇಳುವಂಥ ವಿಚಾರ ಯೂಟ್ಯೂಬ್ ಕಪ್ಪು ನಮ್ಮ ಎಸ್ ಆರ್ ಬ್ರದರ್ಸು ಅವ್ರ ಟೀಮ್ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀನಿ ಅಂತಾರೆ ಸರ್. ಮುಂದಿನ ದಿನಗಳಲ್ಲೂ ಅಷ್ಟೇ ಸರ್, ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಿ. ಇವ್ರ ಮನೆ ತಾರಾಗಳು, ಆಮೇಲೆ ನಿಮ್ಮ ಅಕ್ಕಿಗಳು ಫೇವ್ರೇಟ್ ಯಾವುದು ಸರ್? ನಮ್ದು ತಾಮ್ರಾಲ್ಗಳು, ತಾರಾಗಳು, ಮಕ್ಷಿಗಳು ಇದೆ ಸರ್. ಓಕೆ ನೋಡಿ, ಇವ್ರದ್ದು ಮನೆ ಫೇವ್ರೇಟು ತಾಮ್ರಾಲು, ಮಕ್ಷಿ, ತಾಮ್ರಾಲ್ಗಳೆಲ್ಲ ಫೇಮಸ್ಸು. ಮುಂದಿನ ದಿನಗಳಲ್ಲಿ ಸಹ ಒಂದು ಒಳ್ಳೆ ಅಕ್ಕಿಗಳನ್ನು ಬಿಟ್ಟು ಹೆಸರು ಮಾಡಲಿ, ನಿಮಗೆಲ್ಲ ಒಳ್ಳೆಯದಾಗಿ. ಫ್ರೆಂಡ್ಸ್ ನೋಡಿ, ಈಗ ಯೂಟ್ಯೂಬ್ ಕಪ್ 2021 ಒನ್ ಆಫ್ ದಿ ಸ್ಟ್ರಾಂಗ್ ಕಂಟೆಂಡರ್ಸ್ ಅಂದರೆ ನಮ್ಮ ಕಾತ್ಯಾಯಿನಿ ದಾವಡಿ ಅವರು. ಯಾಕೆಂದರೆ ಅವರು ಹೋದ ವರ್ಷ ಯೂಟ್ಯೂಬ್ ಕಪ್ ವಿನ್ನರ್ಸ್ ಅವರು, ಪ್ಲಸ್ ಅವರು ಪ್ರತಿ ವರ್ಷವೂ ಅವರು ಅಕ್ಕಿ ಬಿಡ್ತಾಯಿದ್ದಾರೆ ಅಂದರೆ ಗ್ಯಾರಂಟಿ ಒಂದು 3-4 ರೌಂಡ್ ಆದರೂ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ತಾರೆ ಅವರು. ಅಷ್ಟು ಕನ್ಸಿಸ್ಟೆನ್ಸಿ ಇದೆ ಅವ್ರ ದಾವಡಿಯಲ್ಲಿ. ಹಂಗಾಗಿ 2021 ನಾವು ಕೂಡ ಕಮೆಂಟ್ ಮಾಡಿ ಅಂತ ಹೇಳಿದಾಗ ಕಡಿಮೆ ಅಂದರೂ ಒಂದು 200 ಕಮೆಂಟ್ ಮೇಲೆ ಬಂದಿತ್ತು, ಕಾತ್ಯಾಯಿನಿ ದಾವಡಿ ಅವರೇ ಈ ಸತಿ ಕಪ್ ಹೊಡೆಯೋದು ಅಂತ. ಅದು ನೀವು ನೋಡಿರ್ತೀರಾ, ಅಷ್ಟು ಸ್ಟ್ರಾಂಗ್ ಪಾರ್ಟಿಸಿಪೆಂಟ್ಸ್ ಅವರು ಕೂಡ. ಏನೋ ಅದು ಬ್ಯಾಡ್ ಲಕ್ಕು, ಅದು ಏನೋ ಗೊತ್ತಿಲ್ಲ, ಅದು ಅಕ್ಕಿಲಿ ಅದೇನೋ ಅಂತಾರಲ್ಲ ಅದೃಷ್ಟ ಇರಬೇಕು ಅಂತ. ಆವತ್ತು ಅವ್ರಿಗೆ ಫಸ್ಟ್ ರೌಂಡಲ್ಲಿ ಅದೃಷ್ಟ ಇರಲಿಲ್ಲ, ಯಾವುದೋ ಬೇರೆ ಅಕ್ಕಿ ಟೂರ್ನಮೆಂಟಿಗೆ ಬಿಟ್ಟಿದ್ರು, ಅದು ಜೊತೆ ಹಿಡಿದ್ಬಿಡ್ತು, ಅದು ಒಂದು ಅವರ್ ಆಗಿ ಔಟ್ ಆಯಿತು. ಆಮೇಲೆ ಇವ್ರು ನೋಡೋಣ ಏನಾಗುತ್ತೆ ಇವತ್ತು ಅಕ್ಕಿ ಅಂತ ಹೇಳ್ಬಿಟ್ಟು ಟೂರ್ನಮೆಂಟ್ ರೂಲ್ಸ್ ಪ್ರಕಾರನೇ ಕುತ್ಕೊಂಡು ನೋಡಿದ್ರು. 13 ಅವರ್ 1 ನಿಮಿಷ ಒಂದು ನಿಮಿಷ ಆಡಿ ಅಕ್ಕಿ ಫಿನಿಷ್ ಮಾಡ್ತು ಮಕ್ಷಿ. ಅದು ಪಟ್ಟ ಇನ್ನೂ 8 ಕಲ್ಲಿ ಪಟ್ಟ ಅದು ನೋಡಿ. ಅವತ್ತು ಆ ಅಕ್ಕಿ ಒಂದು ಅದೊಂದು ಚಿಕ್ಕ ಒಂದು ಆಘಾತ ಆಗಿಲ್ಲ ಅಂದಿದ್ದಿದ್ರೆ ಅವತ್ತು 13 ಅವರ್ 1 ನಿಮಿಷ ಬೆಂಗಳೂರಿಗೆ ಒಂದು ಒಳ್ಳೆ ರೆಕಾರ್ಡ್ ಆಗಿರೋದು. ಈ ವರ್ಷಕ್ಕೆ ಯಾರೂ ಬಿಟ್ಟಿರಲಿಲ್ಲ 13 ಅವರ್ 1 ನಿಮಿಷ.
ಪ್ಲಸ್ ಯೂಟ್ಯೂಬ್ ಕಪ್ ಗೆಲ್ಲೋದಕ್ಕೂ ಅವ್ರಿಗೆ ಇನ್ನು ಅಂಥ ಸ್ಟ್ರಾಂಗ್ ಅಕ್ಕಿ ಇದೆ ಅಂದಮೇಲೆ ಗೆಲ್ತಾ ಇದ್ರೇನೋ ಅವರು ಕೂಡ, ಯಾಕಂದರೆ ಲಾಸ್ಟ್ ರೌಂಡು ನಿಮಗೆ ಗೊತ್ತು 6:44 ಗೆದ್ದಿರೋ, ಹಂಗಾಗಿ ಇವ್ರು ಗೆದ್ದಿರೋರೇನೋ ಅದೇ ಸರ್ ಲಕ್ ಇರಬೇಕು ನಮ್ಮ ಜೊತೆ ಅಂತ ಹೇಳ್ತಾರೆ. ಹಂಗಾಗಿ ಇವ್ರಿಗೆ ಈ ವರ್ಷ ಯೂಟ್ಯೂಬ್ ಕಪ್ 2021ಗೆ ಲಕ್ ಇಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಆಡಿಸಿದ್ರು ಬಿಡಿ, 11 ಓವರ್ 12 ಓವರ್ ಬಿಟ್ಟರು ಗಾಡಿ ಎಲ್ಲ ಗೆದ್ದರು. ಯೂಟ್ಯೂಬ್ ಕಪ್ಪಲ್ಲಿ ಅದು ಯಾಕೋ ಒಂಚೂರು ಇದಾಗೋಯ್ತು, ಯಾರು ಕಂಡುಬಿತ್ತು ಏನೋ. ಇರಲಿ ಸರ್, 2022ರಲ್ಲಿ ನೀವು ಮತ್ತೆ ಸ್ಟ್ರಾಂಗ್ ಆಗಿ ಬರಬೇಕು, ಯೂಟ್ಯೂಬ್ ಕಪ್ ಗೆಲ್ಲಬೇಕು ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸರ್, ಈಗ ಈ ಯೂಟ್ಯೂಬ್ ಕಪ್ 2021 ಆಯೋಜನೆ ಮಾಡಿದ್ವಿ, ನೀವು ಕೂಡ ನಮ್ಮ ಕಮಿಟಿ ಮೆಂಬರ್ಸು, ಪ್ರತಿಯೊಂದು ಡೈಲಿ ಆಗು ಹೋಗುಗಳ ಬಗ್ಗೆ ನಿಮ್ಮ ಹತ್ರನೆಲ್ಲ ಚರ್ಚೆ ಮಾಡ್ತಾಯಿದ್ವಿ, ನೀವು ಕೂಡ ನಿಮ್ಮ ಸಜೆಷನ್ಸ್ ಕೊಟ್ಟು ನೀವು ಫ್ರೀ ಇರೋ ಟೈಮಲ್ಲೆಲ್ಲ ಹೆಲ್ಪ್ ಮಾಡಿದ್ದೀರಾ. ಸರ್, ಯೂಟ್ಯೂಬ್ ಕಪ್ 2021 ಬಗ್ಗೆ ಏನು ಹೇಳ್ತೀರಾ, ಮತ್ತು ನಿಮ್ಮದು ಈ ವರ್ಷ ಈಗ ಅಕ್ಕಿ ಯೂಟ್ಯೂಬ್ ಕಪ್ 2021 ಅಕ್ಕಿ ಬಿಟ್ರಲ್ಲ, ಆ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ ಅಂತ ಒಂದು ನಮ್ಮ ವ್ಯೂವರ್ಸ್ ಕೇಳಿ ಸರ್. ನೋಡಿ ಸ್ನೇಹಿತರೆ, ನಾವು ಯೂಟ್ಯೂಬ್ ಕಪ್ಗೆ ಯಾವುದೇ ಕಾರಣಕ್ಕೂ ಲಾಸ್ಟ್ ಟೈಮ್ ನಾವು ವಿನ್ನರ್ ಆಗಿದ್ರಿ, ಈ ವರ್ಷನೂ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಇದ್ರಿ. ಆದರೆ ಇದು ಏನೇ ನಾವು ಕಾನೂನು ವಿಚಾರ ಹೋದಾಗ, ಕಾನೂನು ಅಂತ ಬಂದಾಗ ನಾವು ತಲೆ ಬಾಗ್ಲೇಬೇಕು. ಅಕ್ಕಿ ಜೊತೆ ಹಿಡ್ಕೊಂಡ್ಬಿಡ್ತು, ಅಕ್ಕಿ ಈ ಥರ ಆಯಿತು, ಕೊನೆಗೆ ಅಕ್ಕಿ 13 ಗಂಟೆ 1 ನಿಮಿಷ ಆಡ್ತು. ಆದರೂ ನಮಗೆ ಒಂದು ಖುಷಿ ಏನಂತ ಹೇಳಿದ್ರೆ, ಯೂಟ್ಯೂಬ್ ಒಂದು ಕಡೆ ಒಂದು ನೋವು, ಒಂದು ಕಡೆ ಖುಷಿ. ಆದರೆ ಯೂಟ್ಯೂಬ್ ಕಪ್ ನಾವು ಈ ಸತಿ ಗೆಲ್ಲಿಲ್ವಲ್ಲ ಅಂತೇಳಿ ಭಾಳ ಒಂದು ಕಡೆ ನೋವು. ಆದರೂ ಎಲ್ಲ ವ್ಯೂವರ್ಸನ್ನ, ನಮ್ಮ ಅಭಿಮಾನಿಗಳು ನಾವು ಗೆದ್ದಿದ್ದೀರಿ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ನಾವು ನಿಮ್ಗೆ ಯಾವಾಗೂ ಚಿರಋಣಿಗಳೇ. ಅದರಲ್ಲೂ ಯೂಟ್ಯೂಬ್ ಕಪ್ಪಲ್ಲಿ ಎಷ್ಟು ಪ್ರಶಂಸೆಗಳು ಬರ್ತಾ ಇದೆ ಅಂತೇಳಿದ್ರೆ, ಇವರು ನಮ್ಮ ಎಸ್ಆರ್ ಬ್ರದರ್ಸು ಅಷ್ಟೇ, ಯೂಟ್ಯೂಬ್ ಕಪ್ಪೇ ಅಷ್ಟೇ, ಆಗಲಿರಲೂ ಬೆಳಿಗ್ಗೆ ಇಲ್ಲ ಸಾಯಂಕಾಲ ಆಗಲ್ಲ, ಪ್ರತಿ ವಾರ ಒಂದೊಂದು ವಿಡಿಯೋ ಹಾಕೋದಾಗಲಿ, ಸ್ಪನ್ಸರ್ ಅಂತ ದೊಡ್ಡ ಹೃದಯ ಇರೋವಂಥವ್ರು ಅವರೆಲ್ಲ, ನಿಜವಾಗ್ಲೂ ಭಾಳ ಒಳ್ಳೇದಾಗಲಿ ಸರ್. ಹಾಗೇ ನಾನು ಒಂದು ಹೇಳ್ಕೊಳ್ಳೋದು ಅಷ್ಟೇ, ಭಗವಂತ ಎಲ್ಲರ ಮನೆಯಲ್ಲೂ ಅಷ್ಟೇ ಅಕ್ಕಿಗಳಿರುತ್ತೆ, ನಾಜೂಕಾಗಿ ಅಕ್ಕಿಗಳನ್ನು ಬಿಡ್ರಿ, ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಮುಂದಿನ ದಿನಗಳು ಅಷ್ಟೇ, ಯೂಟ್ಯೂಬ್ ಕಪ್ ಬಗ್ಗೆ ಈ ವರ್ಷ ಯಾರೂ ನಿಮ್ಮನ್ನು ಸೇರಿಸ್ಕೊಂಡಿಲ್ಲ ಅಂತ ದಯವಿಟ್ಟು ಅಂದ್ಕೊಳ್ಕೋಬೇಡಿ, ಮುಂದಿನ ದಿನಗಳಲ್ಲಿ ನಾವು ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳ್ಕೊಳ್ತಾ, ಆಮೇಲೆ ನಮ್ಮ ಅರುಣಿಯವರು ಮಾತಾಡ್ತಾರೆ. ಈಗ ಸರ್, ನಾವು ಮಾತಾಡೋದು ಏನಿಲ್ಲ, ಅಕ್ಕಿಗಳಿದೆ, ಅಕ್ಕಿಗಳ ಜೊತೆ ನಮ್ಗೆ ಅದೃಷ್ಟನೂ ಇರಬೇಕು, ಅದೆಲ್ಲ ಪಾಠ ಕಲಿಸ್ಕೊಟ್ಟಿದೆ, ಅದೃಷ್ಟನೂ ಇರಬೇಕು ಅಂತ. ಪಾಪ ಯೂಟ್ಯೂಬ್ ಕಪ್ಪಲ್ಲಿ ನಮ್ಮ ಅಕ್ಕಿನೂ ಚೆನ್ನಾಗಿ ಆಡ್ತು, 13 ಓವರ್ 1 ನಿಮಿಷ ಆಡಿದೆ, ಚೆನ್ನಾಗಿ ಆಡ್ತು ಅಂದರೆ ನಮ್ಗೆ ಅದೃಷ್ಟ ಇರಲಿಲ್ಲ. ಆದರೂ ನಮ್ಗೊಂದು ಕಡೆ ಬೇಜಾರು, ಒಂದು ಕಡೆ ಖುಷಿನೇ ಸರ್. ಕಾಯಿಲೆ ಬಂದಿರೋ ಅಕ್ಕಿಗಳು 13 ಓವರ್ ಆಡ್ತಲ್ಲ ಅನ್ನೋ ಒಂದು ಖುಷಿ ನಮ್ಗೆ ತುಂಬ ಇದೆ. ಬರೋ ವರ್ಷ ಖಂಡಿತವಾಗೂ ಬಿಡ್ತೀವಿ, ಗೆದ್ದೇ ಗೆಲ್ತೀವಿ ಸರ್, ಬಿಟ್ಕೊಡಲ್ಲ ಯಾವುದೇ ವಿಚಾರಕ್ಕೂ. ನೋಡಿ ಸ್ನೇಹಿತರೆ, ನಮ್ಮ ಮನೇಲೂ ಅಷ್ಟೇ, ಆ ಯೂಟ್ಯೂಬ್ ಕಪ್ಪು 13 ಗಂಟೆ 1 ನಿಮಿಷ ಆದಮೇಲೆ ಒಂದು ಹೊಸ ರೇಖ್ ತರ್ಬಿಟ್ರಿ ಪಟ್ಟಣ, ಅದು ಸುಮಾರು 11.5 ಗಂಟೆ ಅಕ್ಕಿ ಆಡಿ ಗಾಡಿಗಳನ್ನೆಲ್ಲ ಗೆದ್ಕೊಟ್ಟಿದೆ. ಸುಮಾರು 10 ಟೂರ್ನಮೆಂಟ್ಗಳಲ್ಲಿ ನಾವು 10 ಪ್ರೈಸ್ಗಳು ತೊಗೊಂಡಿದ್ದೀರಿ, ಒಂದೆರಡು ಗಾಡಿ ಹೊಡೆದಿದ್ದೀರಿ, ಬುಕ್ಗಳು ವಿನ್ನರ್ ಆಗಿದ್ದೀರಿ, ಎಲ್ಲ ನಿಮ್ಮ ಆಶೀರ್ವಾದ ಪ್ರೀತಿ. ಮುಂದಿನ ದಿನಗಳಲ್ಲಿ ಅಷ್ಟೇ ನಾವು ಅಕ್ಕಿಗಳನ್ನ ಬಿಡ್ತೀರಿ, ನಿಮ್ಮೆಲ್ಲ ಆಶೀರ್ವಾದ ಹಿಂಗೆ ಇರಲಿ. ಯೂಟ್ಯೂಬ್ ಕಪ್ ಯೂಟ್ಯೂಬ್ಗೆ ನೀವು ಸದಾ ಸಪೋರ್ಟ್ ಆಗಿರ್ರಿ, ನಿಮ್ಮ ಸಲಹೆಗಳನ್ನು ಕೊಡ್ತಾ ಇರ್ರಿ, ನಮ್ಮ ತಪ್ಪುಗಳನ್ನು ಏನೇನು ಇದ್ರೆ ನೀವು ನಮ್ಮನ್ನು ತಿದ್ದಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದೆ ಸರ್. ಒಳ್ಳೇದಾಗಲಿ ಸರ್ ನಿಮ್ದೆಲ್ಲ. ಈ ಯೂಟ್ಯೂಬ್ ಕಪ್ ಅಂತೂ ಈ ಸತಿ ಆಯೋಜನೆ ಮಾಡಿದ್ದೀರಿ, ಭಾಳ ನೀಟಾಗಿ ಆಯೋಜನೆ ಮಾಡಿದ್ರಿ, ಇದೇ ರೀತಿ ಸದಾ ನಾವು ಬೆಂಬಲವಾಗಿರ್ತೀರಿ, ಮುಂದಿನ ದಿನಗಳಲ್ಲೂ ಸರ್ ನಿಮ್ಮ ಜೊತೆ ಕೈ ಜೋಡಿಸ್ತೀರಿ ಅಂತೇಳಿ ನಾನು ಹೇಳ್ಕೊಳ್ತಾ ಇದ್ದೆ ಸರ್. ಧನ್ಯವಾದ ಸರ್, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ನಾವೊಂದು ಸ್ಪೆಷಲ್ ಒಂದು ವ್ಯಕ್ತಿನ ನಾವು ತೋರಿಸ್ಕೊಡ್ತಾ ಇದ್ದೀರಿ, ಈ ಶೋಕ್ದಾರ್ 2021 ಅಂತೇಳಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಇವರು ನಮ್ಮ ಯೂಟ್ಯೂಬ್ ಚಾನಲ್ನೆಲ್ಲ ನೋಡ್ಬಿಟ್ಟು ಒಂದು ಅವರೇ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಸರ್ ನೀವೆಲ್ಲ ಈ ಥರ ಒಂದು ಆಯೋಜನೆ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇದ್ದೀರಾ, ಭಾಳ ಖುಷಿ ಆಯಿತು, ನಾನು ನಿಮ್ಗೆ ಏನು ಸಪೋರ್ಟ್ ಮಾಡಬೇಕು ಅಂತೇಳಿ ಒಂದು ಏನೋ ಒಂದು ಮೊಬೈಲ್ಗೆ ಹಣದ ರೂಪದಲ್ಲಿ ಸಹಾಯ ಮಾಡಿ ನಮ್ಮನ್ನು ಮುಂದೆ ಬಂದರು, ಭಾಳ ಖುಷಿ ಆಯಿತು ಸರ್. ಸರ್ ತಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್. ಮಂಜುನಾಥ್. ಮಂಜುನಾಥ್ ಅಂತ. ತಾವೆಲ್ಲಿರೋ ಸರ್? ನಾವು ಎಲೆಕ್ಟ್ರಾನಿಕ್ ಸಿಟಿ ಸಿಂಗ್ಸಾಂದ್ರ. ಓ, ಎಲೆಕ್ಟ್ರಾನಿಕ್ ಸಿಟಿ ಸಿಂಗ್ಸಾಂದ್ರ. ನೀವು ಎಷ್ಟು ವರ್ಷದಿಂದ ಶೋಕು ಸರ್ ನಿಮಗೆ? ನಾವು ಚಿಕ್ಕ ವಯಸ್ಸಿಂದ ಇದೆ ಅಂದರೆ ನಾವು ಮಾಡ್ತಾ ಇರಲಿಲ್ಲ. ಇವಾಗ ಓಕೆ, ರೀಸೆಂಟಾಗಿ ಲಾಕ್ಡೌನ್ ಆಗಿದ್ರಿಂದ ನಾವು ತಿರ್ಗಾ ಅಕ್ಕಿ ಇಡೋದಕ್ಕೆ ಶುರು ಮಾಡಿ ಇವಾಗ ಮಾಡ್ತಾ ಇದ್ದೀವಿ. ಓಕೆ ಸರ್, ಯೂಟ್ಯೂಬ್ ಕಪ್ ಬಗ್ಗೆ ನಿಮ್ಗೆ ಏನಕ್ಕೆ ಸರ್ ಇಷ್ಟೊಂದು ಒಂದು ಒಳ್ಳೆ ವಿಚಾರಗಳು ಬಂತು? ನಮಗೆ ಅಕ್ಕಿ ಸೌದಾರ್ಗಳಿಗೆಲ್ಲ ಒಳ್ಳೆ ಮರ್ಯಾದೆನೂ ಇರಬೇಕು, ಪ್ಲಸ್ ಅವ್ರು ತುಂಬ ಕಷ್ಟ ಬಿದ್ದು ಆಡಿಸ್ತಾರೆ, ಅವ್ರಿಗೂ ಒಂದು ಒಳ್ಳೆ ರಿಸಲ್ಟ್ ಸಿಗ್ಬೇಕು. ಅವ್ರಿಗೆ ಟೂರ್ನಮೆಂಟ್ ಬಿಡೋದಕ್ಕೆ ಬಿಟ್ಟರೂನು ಅವ್ರಿಗೂ ಒಂದು ಸಮಾಧಾನ ಆಗಬೇಕು, ಏನೋ ಒಂದು ಪ್ರೈಸ್ಗಳು ಸಿಕ್ಕೋದಾಗಲಿ. ಓಕೆ, ಅದರಿಂದ ದಿಸ ದಿಸ ಅವ್ರಿಗೂ ತುಂಬ ಖುಷಿಯಾಗಬೇಕು, ಶೋಕಿ ಮಾಡಬೇಕು. ಓಕೆ ಓಕೆ ಸರ್, ಭಾಳ ಸಂತೋಷ. ನೋಡಿ ಇವರು ಮುಂದಕ್ಕೆ ಮುಂದೆ ಬಂದು ಇವರೆಲ್ಲ ನಮ್ಮನ್ನು ಸ್ಪಂದಿಸಿರೋದು ಅಂತ ಹೇಳೋದು, ಅವ್ರಿಗಷ್ಟೇ ಭಗವಂತ ಒಳ್ಳೇದು ಮಾಡಲಿ, ಮುಂದಿನ ದಿನಗಳ ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತೇಳಿ ನಿಮ್ಮೆಲ್ಲ ವೀಕ್ಷಕ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.
ಸರ್. ನಮಸ್ಕಾರ. ನಮಸ್ಕಾರ. ನಮ್ಮ ಬ್ಲೂಸ್ ಟೂರ್ನಮೆಂಟ್ ನ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ರಾಜೇಂದ್ರ ಅವರು ಸರ್, ಯೂಟ್ಯೂಬ್ ಬಗ್ಗೆ ಏನ್ ಹೇಳ್ತೀರಾ ಸರ್? ನೀವು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಎಲ್ಲಾ ಪಾರ್ಟಿಸಿಪೆಂಟ್ ಕೋಆಪರೇಟ್ ಮಾಡಿದ್ದಾರೆ, ಮೇನ್ ಥಿಂಗ್. ಆದ್ರಿಂದ ಇದು ಚೆನ್ನಾಗಿ ಯಶಸ್ವಿಯಾಗಿ ನಡೀಲಿ, ವರ್ಷ ವರ್ಷನೂ ಇನ್ನೂ ಚೆನ್ನಾಗಿ ಜನ ಸೇರಿಸ್ಕೊಂಡು ಮಾಡಲಿ ಅಂತ ನಮ್ಮ ಆಸೆ. ಓಕೆ, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇವಾಗ ನಮ್ಮ ಸುರೇಶ್ ಸರ್ ಅವರು, ನಮ್ಮ ಸುರೇಶ್ ಸರ್ ನಮ್ಮ ಕಮಿಟಿ ಮೆಂಬರ್ ಅಲ್ಲಿ ನಾವೆಲ್ಲ ಇರೋದು, ದಿನಾನೂ ಒಂದೊಂದು ಒಳ್ಳೊಳ್ಳೆ ವಿಚಾರಗಳನ್ನ ಸ್ಪಂದಿಸ್ತಾ ಇರ್ತಾರೆ, ಬಹಳ ಹೃದಯ ಶ್ರೀಮಂತಿಕೆ ಇರೋರು. ಸರ್, ಯೂಟ್ಯೂಬ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಯೂಟ್ಯೂಬ್ ಕಪ್ ಬಂದು ಒಂದು ಸ್ಪೆಷಲ್ ಕಪ್ ಇದು. ಓಕೆ, ಇದು 20th ಸೆಂಚುರಿನಲ್ಲಿ ಯಾರು ಮಾಡಿಲ್ಲ, ಮುಂದೆ ಈ ತರ ಇನ್ ಮುಂದೆ ಮಾಡ್ತಾರೆ, ಇದನ್ನ ನೋಡ್ಕೊಂಡು ಮಾಡ್ಬೋದು. ಅವತ್ತು ಇದೊಂದು ರೆಕಾರ್ಡ್ ಕ್ರಿಯೇಟ್ ಆಗಿದೆ, ಯಾಕಂದ್ರೆ ಆಲ್ ಓವರ್ ದಿ ವರ್ಲ್ಡ್ ವ್ಯೂ ಆಗ್ತಾ ಇರೋದು ಇದು ಒಂದೇ. ಯಾರು 10 ಅವರ್ ಬಿಟ್ರು ಅನ್ನೋದು, ನಾವು ಚಿಕ್ಕಂದಿಂದ ಬೇಜಾನ್ ಟೂರ್ನಮೆಂಟ್ ನೋಡಿದೀವಿ, ಬಟ್ ಈ ಲೆವೆಲ್ಗೆ ಯಾರು ಅಕ್ಕಿ ಹೋಗ್ತಾ ಇದೆ, ಅಕ್ಕಿಯವ್ರಿಗೆ ಬೆಲೆ ಸಿಕ್ಕಿರೋದು ಯೂಟ್ಯೂಬ್ ಕಪ್ಪಿಂದಾನೆ. ಒಬ್ಬ ಶೋಕ್ದಾರ್ಗಾಗಲಿ ಒಬ್ಬ ಜಾಕಿಗಾಗಲಿ ಬೆಲೆ ಸಿಕ್ಕಿರೋದು ಯೂಟ್ಯೂಬ್ ಕಪ್ಪಿಂದಾನೆ. ಈ ಡಿಫ್ರೆಂಟ್ ಲೆವೆಲ್ ನಾವು ಹೋಗಿದ್ದೀವಿ, ಅದರಲ್ಲಿ ಬ್ರದರ್ಸ್ ಮಾತ್ರ ಭಾಳ ಶ್ರದ್ಧೆ ಇದೆ ಸರ್. ನಾನು ವಾಚ್ ಮಾಡ್ತಾ ಇದ್ದೀನಿ, ಒಂದು ಟೋಪಿಯಿಂದ ಹಿಡಿದು ಒಂದು ಟೀ ಶರ್ಟಿಂದ ಹಿಡಿದು ಯಾರ್ಯಾರಿಗೆ ಏನೇನು ಟೀ ಶರ್ಟ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೈಜ್ ಕೊಡಿ, ಅದು ಕೊಡಿ, ಭಾಳ ಮುತುವರ್ಜಿ ತೊಗೊಂಡು ಮಾಡಿದ್ದಾರೆ. ದೇವ್ರು ಇದೇ ಥರ ಪ್ರತಿ ವರ್ಷ ಯೂಟ್ಯೂಬ್ ಕಪ್ ನಡೆಸಲಿ. ನಮ್ಮದು ಸಹಕಾರ ಎಷ್ಟು ಬೇಕೋ ಅಷ್ಟು ಯಾವಾಗಲೂ ಅವ್ರ ಮೇಲೆ ಆಶೀರ್ವಾದ ಇದ್ದೇ ಇದೆ. ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಇಯರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಸರ್, ಈಗ ನೋಡಿ ನಮ್ಮ ರಮೇಶ್ ಬಾಬು ಅವ್ರ ಹತ್ರ ಇದ್ದೀರಿ, ಅವರು ನಮ್ಮ ಕಮಿಟಿ ಮೆಂಬರ್ ಅವರು. ಸರ್, ಅವ್ರು ನಮ್ಮ ಯೂಟ್ಯೂಬ್ ಕಪ್ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಯೂಟ್ಯೂಬ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಒಂದು ಒಂದು ಮಾದರಿಯಾಗಿ ಒಂದು ನಾವು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಆ ಟೂರ್ನಮೆಂಟ್ ಅಂದರೆ ನಮ್ಮ ಪಂಚಾಯತ್ದವರಿಗೆಲ್ಲ ಒಂದು ಡ್ರೆಸ್ ಕೋಡ್ ಕೊಟ್ಟಿದ್ದೀವಿ, ಜೊತೆಗೆ ಮತ್ತು ನಮ್ಮ ಟೀಮಲ್ಲಿ ಸೇರಿದವ್ರಿಗೆಲ್ಲ ಒಂದು ಡ್ರೆಸ್ ಕೋಡ್ ಕೊಟ್ಟು ಒಂದು ಹೊಸ ರೀತಿಯ ಮಾದರಿ ಚೇಂಜ್ ಮಾಡಿದ್ದೀವಿ. ಈ ಥರ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬದಲಾವಣೆಗಳು, ರೂಲ್ಸು ರೆಗ್ಯುಲೇಷನ್ಸ್ ಬದಲಾವಣೆಗಳು ಮಾಡಿ ಮತ್ತೆ ನಮ್ಮ ಇನ್ನೂ ಸ್ವಲ್ಪ ಜನನ ತೊಗೊಂಡು ಶೋಕಿನ ಬೆಳೆಸೋಣ ಅಂತ ಒಂದು ಮಾಡಿದ್ದು ಒಳ್ಳೆ ಚೆನ್ನಾಗಿದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಸರ್, ಈಗ ನಮ್ಮ ಪಾದರಾಯನಪುರದ ಅಬೋಡರ್ ಅವರು ಮೋಹನ್ ಅಂತೇಳಿ, ಸರ್ ಯೂಟ್ಯೂಬ್ ಕಪ್ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಯೂಟ್ಯೂಬ್ ಕಪ್ನ ಫಸ್ಟ್ ಮಾಡಿದವಾಗ ನಮಗೆ ಅಷ್ಟು ಗೊತ್ತಿರಲಿಲ್ಲ, ಫಸ್ಟ್ ಮಾಡಿದವಾಗ. ಈ ವರ್ಷ ಮಾಡಿದವಾಗ ಯೂಟ್ಯೂಬ್ ಕಪ್ನ ನಮಗೆ ಭಾಳ ಪ್ರೋತ್ಸಾಹ ಕೊಡ್ತು, ಜನಗಳಿಂದ ಎಲ್ಲ ನೋಡಿ ಇದು ಮುಂದೆ ಇನ್ನೂ ಜಾಸ್ತಿ ನಡೀಲಿ, ಚೆನ್ನಾಗಿ ಎಲ್ಲರಿಗೂ ಸೌಕರ್ಯ ಮಾಡಿಕೊಡೋಕ್ಕೆ ಬಿಡಲಿ. ನಮ್ಗೆ ತುಂಬ ಆಸೆ ಆಯಿತು ಸರ್, ಯೂಟ್ಯೂಬ್ ಕಪ್ ಬರೋ ವರ್ಷ ನಾವು ಸೇರಬೇಕು, ನಮ್ಮ ಟೀಮ್ ಅವರು ಸೇರಬೇಕು, ಬರೋ ವರ್ಷದಿಂದ ನಾವು ಯಾವುದೇ ಕಾರಣಕ್ಕೂ ನಾವು ಬಿಡಬೇಕು ಸೇರಬೇಕು ಅಂತ. ಇವತ್ತು ನಮ್ಮ ಸೀನಾಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಯೂಟ್ಯೂಬ್ ಕಪ್ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್, ಭಾಳ ಚೆನ್ನಾಗಿದೆ, ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯೂಟ್ಯೂಬ್ನವರು. ಬರೋ ಸತಿ ನಾವು ಸೇರಬೇಕಂತ ಆಸೆ ಬಂದಿದೆ, ಆದರೆ ಬರೋ ಸತಿ ನಾವು ಸೇರಬೇಕಂತ ಒಂದು ಆಸೆ ಇದೆ ಸರ್, ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಆಮೇಲೆ ನೋಡಿ ಇವತ್ತು ಸ್ಪೆಷಲ್ ಗೆಸ್ಟನ್ನು ನಾವು ಕರ್ಕೊಂಬಂದಿದ್ದೀರಿ, ಚೆನ್ನೈಯಿಂದ ಬಂದಿದ್ದಾರೆ, ಚೆನ್ನೈಯಿಂದ ಬಂದಿದ್ದಾರೆ ಸರ್. ಅವರ ಹೆಸರು ದೇವರಾಜ್, ದೇವರಾಜ್ ಅಂತೇಳಿ. ನೋಡಿ, ಇವರು ದೇವರಾಜ್ ಅಂತೇಳಿ ಚೆನ್ನೈಯಿಂದ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ, ಇಡೀ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದಂಗೆ ಸರ್. ನೀವು ಬಂದಂಗೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ, ಇಂಗ್ಲೀಷ್ ಅವರು ತಮಿಳಲ್ಲಿ ಹೇಳ್ತಾರೆ, ಆದ್ರೂ ನಾನು ಹೇಳ್ತೀನಿ. ಇವರು ಚಿಕ್ಕ ವಯಸ್ಸಿಂದಾನೆ ಇವ್ರಿಗೆ ಶೋಕಿ. ಸುಮಾರು ಎಷ್ಟು ವರ್ಷ ಸರ್ ನಿಮಗೆ ಏಜು? 67. ನೋಡಿ, 67 ವರ್ಷ ಇವರಿಗೆ ವಯಸ್ಸು. 67 ವರ್ಷದಿಂದ ಸುಮಾರು ಒಂದು 55 ವರ್ಷ ಇವರಿಗೆ ಶೋಕಿ ಬೆಳೆದಿದೆ. ನೋಡಿ, ನಮ್ಮ ಚೆಲುವ ಅವರು ಇದ್ದಾರೆ, ಅನೇಕ ಅಕ್ಕಿಗಳನ್ನೆಲ್ಲ ಬಿಟ್ಟಿದ್ದಾರೆ, ಸುಮಾರು ಲಾಂಗ್ ಟೈಮ್ಗಳೆಲ್ಲ ಬಿಟ್ಟಿದ್ದಾರೆ. ಇವರು ಇವ್ರ ಮಗ ಸೇರಿಕೊಂಡು. ಸರ್, ಯೂಟ್ಯೂಬ್ ಕಪ್ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮ್ಮ ಪ್ರೋತ್ಸಾಹ ಭಾಳ ನಮಗೆ ಖುಷಿ ತಂದಿದೆ, ನಾವು ಮುಂದಿನ ವರ್ಷಗಳಲ್ಲಿ ನಿಮ್ಮ ಯೂಟ್ಯೂಬ್ಗೆ ಕಪ್ಪಿಗೆ ಸೇರಬೇಕು ಅಂತ ಆಸೆ ಇದೆ. ನಿಮ್ಮ ಪ್ರೋತ್ಸಾಹ ಇಡೀ ನಮ್ಮ ಗಿರೇಬಾಜ್ ಶೋಕಲ್ಲಿ ದೊಡ್ಡದಾಗಿ ಬೆಳೀಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಭಾಳ ಒಳ್ಳೆ ಮಾತು ಸರ್. ಚೆನ್ನೈಲಿರಂದು ಬಂದಿರ್ಗೆ, ಎಂ ಪೇರ್ ದೇವರಾಜ್. ಮೊದಲ ಬೆಂಗ್ಳೂರ್ಲ யூடியூப் மூலமா ஒரு டோர்னமெண்ட் நடக்கிறாங்க, இது ரொம்ப சந்தோஷமாக இருக்குது. இந்த டோர்னமெண்ட் மேலும் மேலும் இந்த வருஷம் நடத்தி நல்ல பரிசு வந்து எல்லாருக்கும் கொடுக்கணும். இதில் இருக்கக்கூடியவங்க எல்லாருமே இந்த டோர்னமெண்ட்டுக்கு வந்து ஒத்துழைச்சி இது சிறப்பாக நடத்த வேண்டும், எல்லாம் வல்ல இறைவனை வேண்டிக் கொள்கிறேன். ಈ ವರ್ಷ ಅವರು ಕೋವಿಡ್ ಇಂದ ಅವರು ಈ ಟೂರ್ನಮೆಂಟ್ ನಡೆಸೋಕ್ಕಾಗಿಲ್ಲ, ಆದರೆ ಜನಗಳು ಭಾಳ ಒಂಥರ ನೋವಾಗ್ಬಿಟ್ಟಿದೆ ಆ ಒಂದು ಟೂರ್ನಮೆಂಟ್ ನಡೆಸಿಲ್ಲ ಅಂತೇಳಿ. ಯಾಕೆಂದರೆ ಕೋವಿಡಿಂದ ನಡೆಸಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ನಡೆಸ್ತಾರೆ. ಆದರೆ ಈ ಒಂದು
ಯೂಟ್ಯೂಬ್ ಕಪ್ ನಡೆಸೋವಾಗ ನಮ್ಮ ರಾಜೇಂದ್ರ ಅವರು ಒಂದು ಫೋನ್ ಮಾಡಿದ್ರು ನಮಗೆ, ನಮಗೆ ಅಲ್ಲಿ ಎಸ್ ಆರ್ ಬ್ರದರ್ಸ್ಗೆ ಒಂದು ಫೋನ್ ಮಾಡಿಬಿಟ್ಟು, ಸರ್ ನಾನು ನಮ್ಮ ಟೇಲ್ ಆಗಿದ್ದು ನಿಮ್ಗೇನಾರು ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರು. ಆ ಥರ ಹೇಳಿ ನೋಡಿ ಸ್ನೇಹಿತರೆ, ವ್ಯೂವರ್ಸೇ, ನಮ್ಮ ನೋಡಿ ಇಷ್ಟೆಲ್ಲ ಇದನ್ನೆಲ್ಲ ಮಾಡಿಸಿರೋದು ನಮ್ಮ ರಾಜೇಂದ್ರ ಅವರೇ. ನಂಗೆ ರಮೇಶ್ ಬಾಬು, ರಮೇಶ್ ಬಾಬು, ರಾಜೇಂದ್ರ ಅವರು, ರಮೇಶ್ ಬಾಬು ನೋಡಿ ಸ್ನೇಹಿತರೆ ಇದನ್ನೆಲ್ಲ ಮಾಡಿಸಿರೋದು ನಮ್ಮ ರಮೇಶ್ ಬಾಬು ರಾಜೇಂದ್ರ ಅವರವರು. ಇದಕ್ಕೆ ನಾವು ಧನ್ಯವಾದಗಳು ಹೇಳೋಣ. ಇದು ಮಾಡಿಸಿದ್ದು ನಮ್ಮ ಟೂರ್ನಮೆಂಟ್ ಕಡೆಯಿಂದ. ಈ ಫೋಟೋ ಫ್ರೇಮ್ನ ನಮ್ಮ ಬ್ಲೂಸ್ ಟೂರ್ನಮೆಂಟಿಂದ ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ಯಾವತ್ತೂ ಆಭಾರಿಗಳಾಗಿದ್ದೇನೆ. ನಾನು ಯಾವತ್ತೂ ನಿಮ್ಮ ಮುಂದೆ ನಾನು ಚಿಕ್ಕವನಾಗ್ಬಿಟ್ಟಿದ್ದೀನಿ ಸರ್, ಇಷ್ಟೆಲ್ಲ ಮಾಡಿಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು. ನಿಮ್ಮ ಅಭಿಮಾನಕ್ಕೆ ನಾನು ಯಾವತ್ತೂ ಸೇವೆ ಮಾಡ್ತೀನಿ ಸರ್ ಅಂತ ಹೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಸರ್ ಇದೆಲ್ಲ ನಿಮಗೆ ಮಾಡಿಸ್ಬೇಕು ಅಂತ ಯಾವ ಥರ ಬಂತು ಸರ್, ಏನಕ್ಕೆ ಬಂತು ಸರ್ ನಿಮಗೆ? ಇದು ಕಪ್ಪೆಲ್ಲ ಎಲ್ಲ ಮೂಲೆಯಲ್ಲಿ ಇಕ್ಬಿಡ್ತೀವಿ ಸರ್, ಇದನ್ನು ಗೋಡೆ ಮೇಲಿರುತ್ತೆ, ಲೈಫ್ ಲಾಂಗ್ ಇರುತ್ತೆ. ಓಕೆ, ಕಪ್ಪು ಒಂದು ಅದು ಏನಿರುತ್ತೋ ಒಂದೊಂದು ಸತಿ ಬಿಸಾಕ್ಬಿಡ್ತೀವಿ, ಎಲ್ಲೋ ಇಟ್ಬಿಟ್ಟಿರ್ತೀವಿ, ಇದಾದರೆ ಗೋಡೆಯಲ್ಲಿ ಇರ್ತೀವಿ. ಇದು ಎಷ್ಟೇ ವರ್ಷ ಆಗಲಿ ಡೇಟ್ ವಿತ್ ಡೇಟ್ ಎಲ್ಲ ಇದೆ, ಟೈಮಿಂಗ್ಸು ಡೇಟು ಎಲ್ಲ ಅದು ರಿಮೆಂಬರ್ಸ್ ಇರುತ್ತೆ. ನಾಳೆ ನಮ್ಮ ಜನ್ರೇಷನ್ ಆದಮೇಲೆ ಇನ್ನೊಂದು ಜನ್ರೇಷನ್ ಬಂದ್ರೂ ಇಟ್ ವಿಲ್ ಬಿ ದೇರ್ ಅಂತ ಮಾಡಿಸ್ತೀವಿ. ಜೀವಮಾನದಲ್ಲಿ ಇಡುವಂತ ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ದಾರೆ, ದೇವ್ರು ಒಳ್ಳೇದು ಮಾಡಲಿ ಸರ್. ಮುಂದಿನ ದಿನಗಳಲ್ಲಿ ನಿಮ್ಗೆ ಸಪೋರ್ಟ್ ನಮ್ಗಿರಲಿ. ಯೂಟ್ಯೂಬ್ ಬಗ್ಗೆ ಏನು ಹೇಳ್ತೀರ ಸರ್ ಕೊನೆ ಮಾತು? ಯೂಟ್ಯೂಬ್ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಇನ್ನು ಮುಂದಕ್ಕೂ ಜಾಸ್ತಿ ಜನ ಸೇರಿಸ್ಕೊಂಡು ನಡೆಸಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಸರ್, ಧನ್ಯವಾದ ಸರ್, ನಿಮ್ಮ ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್ ನೋಡಿ, ನಮ್ಮ ರಾಜೇಂದ್ರ ಸರ್ ಗುರುಗಳು, ಯಾಕಂದ್ರೆ ಯೂಟ್ಯೂಬ್ ಕಪ್ಪು ನಾವು ಮಾಡ್ತಾ ಇದ್ದೀವಿ ಅಂದಾಗ ಪಾಪ ಅವರೇ ವ್ಯಾಲಂಟಿಯರ್ ಆಗಿ ಫೋನ್ ಮಾಡಿದ್ರು, ಸರ್ ನಿಮ್ಗೆ ಏನು ಹೆಲ್ಪ್ ಬೇಕು ಹೇಳ್ರಿ, ನಿಮಗೆ ರೆಫ್ರೀದಾಗಿರ್ಬೋದು, ಆಮೇಲೆ ನಿಮ್ಗೇನಾದ್ರು ರೂಲ್ಸಲ್ಲಿ ಆಗಿರ್ಬೋದು, ಇಲ್ಲ ಟೂರ್ನಮೆಂಟಲ್ಲಿ ಯಾವುದೇ ರೀತಿ ನಿಮಗೆ ತೊಂದರೆ ಆದರೆ ನನಗೆ ಹೇಳಿ, ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ನಮಗೆ ಅವ್ರ ಮಾತುಗಳು ಕೇಳಿ ತುಂಬಾ ಸಂತೋಷ ಆಯಿತು, ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮ್ಮ ಟೂರ್ನಮೆಂಟ್ಗೆ ಬೆನ್ನೆಲುಬಾಗಿದ್ದು ನಮಗೆ ಎಲ್ಲ ಇದರಲ್ಲೂ ಸಹಕಾರ ಕೊಟ್ಟಿದ್ದೀರಾ, ಹಂಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಪರವಾಗಿ ನಮ್ಮ ರಾಜೇಂದ್ರ ಸರ್ಗೆ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ನಂದೊಂದು ಇದೆ, ಇವಾಗ ಟೂರ್ನಮೆಂಟ್ ಎಲ್ಲ ಟೂರ್ನಮೆಂಟ್ ನಾನು ಹೇಳಿ ಮಾತಾಡ್ತಾ ಇದ್ದೀನಿ, 6 ಗಂಟೆ ಮೇಲೆ 15 ನಿಮಿಷ ಕೊಡೋದು ಅದು ತಪ್ಪು ಸರ್. 7 ಗಂಟೆ ಅಂದರೆ ಕತ್ಲಾದರೆ ಅದು 15 ನಿಮಿಷ ಕೊಡಲಿ, ಒಂದೊಂದು ಅಕ್ಕಿ ಬರ್ಬೋದು, ನಾಳೆ ಏನಾಗುತ್ತೆ ಒಂದು ಅಕ್ಕಿ ಮಿಸ್ ಆಗಿರುತ್ತೆ, ಆ ಟೈಮಲ್ಲಿ ಅದರಲ್ಲಿ ಇರೋ ಎನರ್ಜಿ ಲಾಸ್ ಆಗಿರುತ್ತೆ, ಆ ಲಾಸ್ ಆಗಿರಬೇಕಾದ್ರೆ ಗಾಳಿಗೆ ತಳ್ಳಬೇಕಿರತ್ತೆ, ಅದು ಆ ಎನರ್ಜಿನೆಲ್ಲ ಇದು ಮಾಡಿಕೊಂಡು ಅದು ಬರಬೇಕು ಅಂದರೆ ಇಟ್ ವಿಲ್ ಟೇಕ್ ಟೈಮ್. ಸೊ 15 ನಿಮಿಷ ಅನ್ನೋದು ಅದು ತಪ್ಪಂತ ನನ್ನ ಅನಿಸಿಕೆ ಸರ್. ಖಂಡಿತ ಸರ್, ಆ ಕಾನೂನು ಬಗ್ಗೆ ಒಂದು ಚೇಂಜ್ ಮಾಡೋಣ, ನಿಮ್ಮ ಸಲಹೆ ಇರಲಿ ಅಂತ ಹೇಳಿ ನಾನು ಹೇಳ್ತಾ ಇರ್ತೀನಿ ಸರ್. ಹೌದು ಸರ್, ಇದೇ ಅಂತಲ್ಲ ಇನ್ನೂ ತುಂಬಾ ಕಾನೂನುಗಳಿವೆ, ನಿಮ್ಮಂತ ದೊಡ್ಡವ್ರ ಜೊತೆ ಕುತ್ಕೊಂಡು ಜನ ಜೊತೆ ಅದೆಲ್ಲ ಚೇಂಜಸ್ ಮಾಡೋಣ ಅಂತ ನಾವು ಈ ಚಾನಲ್ ಮುಖಾಂತರವಾಗಿ ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸ್ನೇಹಿತರೆ. ಯೂಟ್ಯೂಬ್ದು ಈ ಮೊಮೆಂಟಮ್ ಮಾಡಿದೀವಲ್ಲ, ನಾನು ರಾಜೇಂದ್ರ ಸರ್ ಮಾತಾಡಿದ್ವಿ, ಒಂದು ಕೊಟ್ಟರೆ ಒಂದು ಗಿಫ್ಟ್ ಆಗಿ ಕೊಟ್ಟರೆ ಅಲ್ಲ ಮೆಮೊರೇಬಲ್ ಆಗಿರಬೇಕು. ಅದ್ರಲ್ಲಿ ನೋಡಿ ಅಕ್ಕಿ ಬಿಟ್ಟವರು ಮತ್ತು ಅಕ್ಕಿ ಓನರು ಜೊತೆಗೆ ಪ್ರೈಸ್ ವಿನ್ನರ್ಸು ಯಾವುದಾಗಿದೆಯಲ್ಲ, ಬರ್ಡ್ಸ್ ಇದೆಯಲ್ಲ, ಆ ಬರ್ಡ್ಸ್ ಪಿಕ್ಚರ್ ಎಲ್ಲ ಇದೆ. ಸಪೋಸ್ ಒಂದು ಎಜುಕೇಷನ್ ಪರ್ಪಸ್ ಆಗಿ ಮಾಡಿದ್ದೀವಿ, ಏನಪ್ಪ ಅಂದರೆ ಈ ಪ್ಯಾಟ್ರನ್ ನೋಡಿ ಜನ ವಿದ್ಯೆ ಕಲಿಬೋದು, ಅದರಲ್ಲಿ ವಿದ್ಯೆ ಹೇಳ್ಕೊಡೋರಿದ್ರೆ ವಿದ್ಯೆ ಕಲಿಬೋದು, ಆ ಪ್ಯಾಟ್ರನಲ್ಲಿ ಸಾಕಷ್ಟು ವಿದ್ಯೆಗಳು ತುಂಬಿದೆ ಅಂತ ಹೇಳ್ತಾ ಈ ಯೂಟ್ಯೂಬ್ ಮಾಡಿದಂಥ ನಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಮುಂದಿನ ದಿನಗಳಲ್ಲೇ ಇನ್ನೂ ಯಶಸ್ಸು ಕಾಣಲಿ, ಒಳ್ಳೆ ತುಂಬ ಚೆನ್ನಾಗಿ ಡೆವಲಪ್ ಮಾಡಲಿ ಅಂತ ಈ ಸಂದರ್ಭ ಹೇಳ್ಪ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಟೀಮ್ನವ್ರಿಗೆ ಧನ್ಯವಾದಗಳು. ಫ್ರೆಂಡ್ಸ್ ನೋಡಿ, ಇವತ್ತು ನಮ್ಮ ಜಾನ್ ಸರ್ ಕೂಡ ಬಂದಿದ್ದಾರೆ ಫಂಕ್ಷನ್ಗೆ, ನಮಗೂ ಕೂಡ ತುಂಬ ಸಂತೋಷ ಆಗ್ತಾಯಿದೆ ಅವ್ರು ಬಂದಿರೋದಕ್ಕೆ. ಸರ್ ಒಂದು 2 ಮಾತು ಹೇಳಿ ಸರ್ ಈ ಫಂಕ್ಷನ್ ಬಗ್ಗೆ, ನಿಮ್ಮ ಯೂಟ್ಯೂಬ್ ಕಪ್ ಬಗ್ಗೆ. ಇಲ್ಲ, ಯೂಟ್ಯೂಬ್ ಬಂದು ಇದು ಹೊಸದಾಗಿ ಭಾಳ ಚೆನ್ನಾಗಿ ಮಾಡಿದ್ದೀರಾ, ಫಸ್ಟ್ ಟೈಮ್ ಎಸ್ ಆರ್ ಬದ್ರೆ ಚೆನ್ನಾಗಿ ಮಾಡಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಹೇಳ್ಕೊಂಡು ನನ್ನ ಮಾತು. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ ಸ್ನೇಹಿತರೆ, ಇವತ್ತು ಒಂದು ಸ್ಪೆಷಲ್ ವ್ಯಕ್ತಿನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇವರು ಕೌನ್ಸಿಲರ್ ಆಗುವಂಥ ಎಲ್ಲ ಶಕ್ತಿ ಉಳ್ಳುವಂಥವರು, ಸಮಾಜ ಸೇವೆ ಮಾಡುವಂಥವರು, ಯಾವುದೇ ವಿಚಾರಗಳಲ್ಲಿ ಆಗಲಿ ನಮ್ಮ ಯೂಟ್ಯೂಬ್ಗೆ ಸ್ಪಂದಿಸುವಂಥ ದೊಡ್ಡ ಹೃದಯ ಶ್ರೀಮಂತಿಕೆ ಇರುವಂಥವ್ರು ಇವರು, ನಮ್ಮ ಭರತ್ ರವರು, ತೇಜಸ್ ಅವರು. ಇವರು ನಮ್ಮ ದಾವಡಿ ಹೆಸರೇನು ಸರ್ ನಿಮ್ಮದು? ಸಾಯಿ ಸಮೃದ್ಧಿ ಲಾಫ್ಟ್. ಸಾಯಿ ಸಮೃದ್ಧಿ ಲಾಫ್ಟ್ ಅವರು. ಇವರು ಸಹ ನಮ್ಮ ಈ ಯೂಟ್ಯೂಬ್ ಕಪ್ಗೆ ಒಬ್ಬರು ಸ್ಪರ್ಧಿಗಳಾಗಿದ್ದರು. ಸರ್, ಯೂಟ್ಯೂಬ್ ಕಪ್ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್, ಯೂಟ್ಯೂಬ್ ಕಪ್ ಇಷ್ಟು ಚೆನ್ನಾಗಿ ನಡೀತದೆ ಅಂತ ನಾವು ಖಂಡಿತ ಅನ್ಕೊಂಡಿರ್ಲಿಲ್ಲ. ನಮಗಲ್ಲಿ ಒಂದು ಚಾನ್ಸ್ ಕೊಟ್ಟಿರೋದೇ ನಮ್ಮ ಭಾಗ್ಯ. ನಮಗಿಲ್ಲ 100ಕ್ಕೆ 100 ಭಾಗ ನಮ್ಗೆ ಈ ಚಾನ್ಸ್ ಸಿಗ್ತದೆ ಅನ್ಕೊಂಡಿರ್ಲಿಲ್ಲ. ಏನೋ ರಾಜಣ್ಣ ಅವ್ರ ಯಲಂಕ ರಾಜಣ್ಣ ಅವ್ರ ಕಡೆಯಿಂದ ನಮಗೊಂದು ಚಾನ್ಸ್ ಕೊಡಿಸಿದ್ರು. ಆಮೇಲೆ ಇದು ನಮ್ಮ ಕರ್ನಾಟಕಕ್ಕೆ
ಎಸ್ ಆರ್ ಬ್ರದರ್ಸ್ ಅವ್ರು ನಡೆಸ್ತಾರಂತ ಯೂಟ್ಯೂಬ್ ಕಪ್ ಇದುವರೆಗೂ ಯಾರು ನಡೆಸಲ್ಲ, ನಡೆಸೋದು ಇಲ್ಲ ಅನ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಒಂದೊಂದು ವಿಡಿಯೋನು ತುಂಬ ಒಂಥರ ನೀಟಾಗಿ ಕ್ಲಿಯರಿಟಿ ಆಗಿ ಎಲ್ಲ ಥರ ಮೆಸೇಜಸ್ನ ಇದರಿಂದ ಸಿಗ್ತಾ ಐತೆ. ಕಲಿಯೋರಿಗೆ ತುಂಬ ಜನಕ್ಕೆ ಇದೊಂದು ಸ್ಫೂರ್ತಿಯಾಗಿದೆ. ಆಮೇಲೆ ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ನೋಡಿ ನಮ್ಮ ಭರತ್ ಒಂದು ಮಾತು ಹೇಳ್ತಾ ಇದ್ರು, ನಾವು ಯೂಟ್ಯೂಬ್ ಆಯೋಜನೆ ಮಾಡಿದಾಗ ಸರ್ ನಿಮ್ಗೆ ಏನು ಸಪೋರ್ಟ್ ಬೇಕು ಸರ್, ಹಣದ ರೂಪದಲ್ಲ ತಗೊಳ್ಳಿ, ಮನೋಭಾವ ವಿಚಾರದಲ್ಲಿ ತಗೊಳ್ಳಿ, ಎಂಥ ವಿಚಾರಗಳಾಗಲಿ, ಭಾಳ ದೊಡ್ಡ ಶ್ರೀಮಂತಿಕೆ ಇರುವಂಥವ್ರು ನಮ್ಮ ಭರತ್ ಅವರು. ಮುಂದಿನ ದಿನಗಳಲ್ಲಿ ಇವರು ಕೌನ್ಸಿಲರ್ಗಳಾಗಲಿ, ನಾವೆಲ್ಲರೂ ಇವ್ರ ಪರವಾಗಿ ಆಚರಣ, ಭಗವಂತ ನಿಮ್ಗೆ ಆರೋಗ್ಯ ಐಶ್ವರ್ಯ ಭಾಗ್ಯ ಭೋಗಗಳು ಕೊಟ್ಟು ಕಾಪಾಡಲಿ ಅಂತೇಳಿ ನಿಮ್ಮ ಜೊತೆಗೆ ಸದಾ ನಾವು ಇರ್ತೀರಿ ಸರ್. ಸಮಾಜ ಸೇವೆ ಎಲ್ಲೋ ಕಡೆಗೂ ಹೋಗ್ಲಿ, ಜನಸೇವೆ ಜನಾರ್ದನ ಸೇವೆ ಅಂತ ಇಟ್ಕೊಂಡಿರೋರು ಇವರು, ಭಗವಂತ ಅವ್ರು ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಈಗ ನಮ್ಮ ಯೂಟ್ಯೂಬ್ ಕಪ್ನ ಮತ್ತೊಬ್ಬ ಸ್ಪರ್ಧಿ ಸಿ ಕ್ಷೇತ್ರ ಮಂಜುನಾಥ ದಾವಡಿ ಅವರಿಂದ ಮಾತಾಡ್ತಾ ಇದ್ದೀರಿ. ನಮ್ಮ ಮಂಜಣ್ಣ ಅವರು ಅವ್ರ ಟೀಮ್ ಹುಡುಗರು, ನಿಜವಾಗ್ಲೂ ಸರ್ ಯೂಟ್ಯೂಬ್ ಕಪ್ಗೆ ನೀವು ಸೇರಿದ್ರಿ, ನಿಮ್ಗೆ ಏನ್ ಅನಿಸ್ತು ಸರ್? ನಿಮ್ಗೆ ಸರ್ ಚೆನ್ನಾಗಿತ್ತು ಸರ್, ಚೆನ್ನಾಗಿ ನಡೆಸ್ಕೊಟ್ರು ಎಲ್ಲ ಟೂರ್ನಮೆಂಟ್ ಅನ್ನು, ಎಲ್ಲ ಕಡೆನೂ ಕ್ಲೀನಾಗಿ ನಡೀತು. ನಮ್ದು ಒಂಚೂರು ಲಕ್ಕು ಕೈ ಕೊಡ್ತು ಅಷ್ಟೇನೆ, ಇಲ್ಲ ಅಂದ್ರೆ ನಾವು ಒಂದು ಒಳ್ಳೆ ಪೆಸಲ್ ಬರ್ತಾ ಇದ್ದಾರೆ. ಓಕೆ 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 ಸರ್. ಆಮೇಲೆ ನಿಮ್ಮ ಅಕ್ಕಿ ಅವತ್ತು ಚೆನ್ನಾಗಿ ಆಡ್ತು, ಏನೋ ಒಂದ್ ದಿವಸ ಏರುಪೇರುತ್ತೆ ಇರುತ್ತೆ ಮುಂದಿನ ದಿನಗಳಲ್ಲೂ ಅಷ್ಟೇ. ಆಮೇಲೆ ನಡೆಯುವಂತ ಟೂರ್ನಮೆಂಟ್ಗಳಿಗೆ ಸುಮಾರು 9 ಗಂಟೆ ಚಿಲ್ಲರೆ ಬಿಟ್ಟಿದ್ದೀರಾ, 8 ಗಂಟೆ ಚಿಲ್ಲರೆ ಬಿಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ನಾವು ಎಲ್ಲ ವ್ಯೂವರ್ಸ್ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಸರ್. ಆಮೇಲೆ ಯೂಟ್ಯೂಬ್ ನೀವು ಸೇರಾದ್ಮೇಲೆ ನಿಮ್ಗಳಿಗೆ ಜನಗಳಿಂದ ಪ್ರತಿಕ್ರಿಯೆ ಹೇಗೆ ಬಂತು ಸರ್? ಚೆನ್ನಾಗಿ ಬಂತು ಸರ್. ಫೋನ್ ಮಾಡೋದು, ಆಮೇಲೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಕೊಡೋದು, ಫ್ರೆಂಡ್ಸ್ ಗಳು ಫೇಸ್ಬುಕ್ ಅಲ್ಲಿ ಕಮೆಂಟ್ಸ್ ಕೊಡೋದು, ಅಲ್ಲಿಂದ ಎಲ್ಲ ಸರ್ ಚೆನ್ನಾಗಿದೆ ನೀವೇ ಗೆಲ್ತೀರಾ ಅಂತೇಳಿ ಕಮೆಂಟ್ ಚೆನ್ನಾಗಿ ಬಂತು, ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸರ್. ಕೊನೆಗೆ ಯೂಟ್ಯೂಬ್ ಬಗ್ಗೆ ಕೊನೆಗೆ ಏನ್ ಮಾತು ಹೇಳ್ತೀರಾ ಸರ್? ಖುಷಿ ಆಯ್ತಾ ಸರ್ ನೀವು ಸೇರಿ? ಸರ್ ಸೀರಿಯಸ್ ಆಗಿ ಖುಷಿ ಆಯ್ತು. ಬರೋ ವರ್ಷನೂ ತಿರ್ಗಾ ಸೇರ್ತೀವಿ ಸರ್. ನೋಡಿ ಸರ್, ಬರೋ ವರ್ಷನೂ ಗೆದ್ದೆ ಗೆಲ್ತೀವಿ ಸರ್. ಸೂಪರ್ ಸರ್. ನೋಡಿ ಇವರು ಸ್ಪರ್ಧಿ, ಮುಂದಿನ ದಿನಗಳಲ್ಲೂ ಸಹ ಮುಂದಿನ ವರ್ಷ ನಾವು ಗೆದ್ದೇ ಗೆಲ್ತೀವಿ ಅಂತ ಮನೋಭಾವದಿಂದ ಇದ್ದಾರೆ. ಮುಂದಿನ ದಿನಗಳಲ್ಲೂ ಒಳ್ಳೇದಾಗಲಿ ಸರ್, ನಿಮ್ಗೆಲ್ಲ ಒಳ್ಳೇದಾಗಲಿ. ಈ ವರ್ಷ ನೀವು ಚೆನ್ನಾಗಿ ಅಕ್ಕಿ ಬಿಟ್ಟಿದ್ದೀರಾ, ಇವತ್ತು ಸರ್ ಅಕ್ಕಿನ ಹೂವು ಗಂಧಕ್ಕೆ ಅಕ್ಕಿ ಬಿಟ್ಟಿದ್ದೀರಾ, ಬೆಳಿಗ್ಗೆ 7 ಗಂಟೆಗೆ ಅಕ್ಕಿ ಬಿಟ್ಟಿದ್ದೀರಾ, ಭಾಳ ಚೆನ್ನಾಗಿ ಒಳ್ಳೆ ರೆಕ್ಕೆ ಹಾಕೊಂಡು ಆಡ್ತಾ ಇದೆ. ನಿಮ್ಮೆಲ್ಲರ ಒಂದು ಪರಿಶ್ರಮದಿಂದ ಈ ಒಂದು ಪ್ರತಿಫಲ ಬಂದಿದೆ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ಈಗ ಈ ವರ್ಷದ 2020-21 ಸಾಲಿನ ಯೂಟ್ಯೂಬ್ ಕಪ್ನ ವಿನ್ನರ್ಗೆ ಒಂದು ಚಿಕ್ಕ ಒಂದು ಸಂದರ್ಶನ ಮಾಡೋಣ. ಅದರಲ್ಲಿ ನಮ್ಮ ಕಿಟ್ಟಿ ರಾಜೀವ ದಾವಡಿ ಅಂತೇಳಿ ಹೆಸರು, ಇವರ ಅಣ್ಣ ಅವ್ರ ದಾವಡಿಗೆ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದ್ರೆ ಅವರು ಮಾರ್ಗದರ್ಶನದಲ್ಲಿ ಅಕ್ಕಿ ಬಿಡೋದು. ನಮ್ಮ ಕಿಟ್ಟಿಯವರು ನಮ್ಮ ಪಾರ್ವಾಳದಲ್ಲೂ ಇಷ್ಟು ದೊಡ್ಡ ಒಂದು ಮಠದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಅವ್ರ ಮಾರ್ಗದರ್ಶನದಲ್ಲೇ ಬಿಟ್ಟು ಈ ಅಕ್ಕಿಗಳನ್ನ ಇವರು ಪ್ರಶಸ್ತಿ ಗೆದ್ದಿದ್ದಾರೆ ಸರ್. ಯೂಟ್ಯೂಬ್ ಕಪ್ಪು ನೀವು ಪ್ರಶಸ್ತಿ ಗೆದ್ದಿದ್ದೀರಾ, ಆಮೇಲೆ ನಿಮ್ಗೆ ಯೂಟ್ಯೂಬ್ ಕಪ್ ಆಯೋಜನೆ ಬಗ್ಗೆ ಏನನ್ನಿಸ್ತು ಸರ್ ನಿಮ್ಗೆ? ಸರ್ ಇದ್ರ ಬಗ್ಗೆ ನಾವು ಹೇಳಲೇಬೇಕು. ಯೂಟ್ಯೂಬ್ ಕಪ್ ಮಾತ್ರ ಈ ವರ್ಷ ಅಂದ್ರೆ ಕಳೆದ ಸಾಲಲ್ಲೂ ನಡೆದಿತ್ತಿದ್ದು, ಒಂದು 5 ಜನ ಪಾರ್ಟಿಸಿಪೇಟ್ಸ್ ಇದ್ವಿ, ಅದ್ರೊಳಗೂ ನಾವು ಕೂಡ ಒಬ್ರು. ಈ ವರ್ಷ ನಡೆದಿದೆ, ಈ ವರ್ಷ ಕಳೆದ ಸಾಲಿಗಿಂತ ಈ ವರ್ಷ ತುಂಬಾ ಹೆಚ್ಚಿನ ರೀತಿಯಲ್ಲಿ ನಡೀತು. ಬಟ್ ಅದಕ್ಕೆ ಆದಂತ ಒಂದು ಮ್ಯಾನರಿಸಮ್ ಇಟ್ಟು, ಅದಕ್ಕೆ ಆದಂತ ಒಂದು ಕಾರ್ಯವೈಖರಿಗಳನ್ನ ನಮ್ಮ ಸೀನಿಯರ್ಸ್ ಎಲ್ಲ ಇದ್ರು, ಇದ್ರೊಳಗಡೆ ಯಾರು ನಮ್ಮ ಸುರೇಶ್ ಅವರು ಇದ್ರು, ರಮೇಶ್ ಬಾಬು ಅವರು ಇದ್ರು, ಇವರೆಲ್ಲ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸಿ ಒಂದು ಮಾಡಿದ್ರು. ಅದರೊಳಗೆ ಡ್ರೆಸ್ ಕೋಡ್ಗಳು, ಒಂದೊಂದು ದಾವಡಿಗೆ ಅಂತ ಒಂದೊಂದು ಡ್ರೆಸ್ ಕೋಡ್ಗಳು, ಅದಕ್ಕೆ ರೆಫ್ರಿಗಳಿಗೆ ಮೇಲೆ ಮ್ಯಾಚ್ ರೆಫ್ರಿ ಅಂತ ಒಂದು 5 ಇಬ್ಬರು, ಈ ಥರ ಎಲ್ಲ, ಮತ್ತೆ ಇದಕ್ಕೆಲ್ಲ ನಿರೂಪಣೆ, ಮತ್ತೆ ಇದನ್ನು ಆರ್ಗನೈಸ್ ಮಾಡೋದಕ್ಕೆ ಅಂತ ಹೇಮಂತ್ ಸರ್ ತಾವು, ಇವೆಲ್ಲನ್ನ ಒಂದು ಆರ್ಗನೈಸ್ ಮಾಡಿ ಇದೊಂದು ಒಳ್ಳೆ ಟೂರ್ನಿಮೆಂಟ್ನ ಕರ್ನಾಟಕದಲ್ಲಿ ಅಂತಲ್ಲ ಪ್ರಪಂಚಾದ್ಯಂತ ನೋಡೋಂಗೆ ಮಾಡಿದ್ದೀರಾ. ಒಳ್ಳೆ ಹೆಸರು ಬಂದಿದೆ ಇದಕ್ಕೆ. ಈ ಟೂರ್ನಿಮೆಂಟಲ್ಲಿ ನಾವು ವಿನ್ನರ್ಸ್ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ, ನಮಗೆ ಖುಷಿನೂ ಕೊಡ್ತಾ ಇದೆ, ನಮ್ಮ ಅಕ್ಕಿಗೂ ನನಗೆ ಶಭಾಸ್ ಅಂತ ಹೇಳಬೇಕು ಅನಿಸುತ್ತೆ. ಓಕೆ ನೋಡಿ ಸ್ನೇಹಿತರೆ, ನಮ್ಮ ಎಲ್ಲ ವ್ಯೂವರ್ಸ್ ಪರವಾಗಿ ಇವ್ರಿಗೆ ಅಭಿನಂದನೆ ಸಲ್ಲಿಸೋಣ. 2021 ಮುಂದಿನ ದಿನಗಳಲ್ಲೂ ಅಷ್ಟೇ ಸರ್. ಸರ್ ನೀವು 2021 ನೀವು ಗೆದ್ದ ಮೇಲೆ ನಿಮಗೆ ಯೂಟ್ಯೂಬ್ ಕಪ್ ಕಡೆಯಿಂದ ಎಷ್ಟು ಜನ ಪ್ರಶಂಸೆಗಳು ಬಂತು ಸರ್, ಏನಂತು ಅನಿಸ್ತು ಸರ್? ಇಷ್ಟು ವರ್ಷ ನೀವು ಶೋಕಿ ಮಾಡಿದ್ದೀರಾ, ಆದರೆ ಯೂಟ್ಯೂಬ್ ಕಪ್ ಗೆದ್ದ ಮೇಲೆ ನಿಮ್ಗೆ ಏನನ್ಸ್ತು ಸರ್? ಹೌದು ಸರ್, ನಾನು ಯೂಟ್ಯೂಬ್ ಕಪ್ ನೋಡಿದಾಗ ನನಗೆ ಗೆಲ್ತಾರೆ ಅಂದ್ಕೊಂಡಿದ್ದು ನಾನು ಮಾತ್ರ MRV ಬ್ರದರ್ಸ್ನ, ಯಾಕೆಂದರೆ ಅವ್ರದ್ದು ಹಳೆ ಪ್ರೀವಿಯಸ್ ನೋಡಿದಾಗ ಅವ್ರು ಕನ್ಸಿಸ್ಟೆಂಟಾಗಿ ಅಕ್ಕಿ ಆಡಿಸುವಂಥ ಒಂದು ದಾವಡಿ, ಆ ದಾವಡಿಯವ್ರದಕ್ಕೆ ನಾವು ಫೈಟ್ ಮಾಡಿದ್ದೀವಿ, ಆ ದಾವಡಿಗೂ ಓವರ್ಟೇಕ್ ಮಾಡಿ ಒಂದು ಪ್ಲೇಸ್ ತೊಗೊಂಡಿದ್ದೀವಿ ಅಂದರೆ ನಮಗೊಂಥರ ಹೆಮ್ಮೆ ಅನಿಸುತ್ತೆ. ಅದೇ ರೀತಿಯಲ್ಲಿ ನಮಗೆ ಕಾಮಿಟ್ಸ್ಗಳನ್ನ ನಾನು ಸುಮಾರು ನೋಡಿದ್ದೀನಿ, ಕಾಮಿಟ್ಸ್ಗಳು ಪ್ರತಿಯೊಬ್ಬರು ಮಾಡಿದ್ದಾರೆ. ಲಕ್ ಅಂದರೆ ಕಿಟ್ಟಿ ರಾಜಿಯವ್ರಿಗೆ ಇದ್ದಂಗೆ ಇರಬೇಕು ಆ ಥರ, ಬಟ್ ಆದರೆ ನಾವು ಲಕ್ ದಾವಡಿ ಅಂತೂ ಅಲ್ಲ. ನಾವೆಲ್ಲ ಬೇಕಾದ್ರೆ ಕಳೆದ ಸಾಲಲ್ಲಿ ಈಗಲೂ ನನಗೆ ಪ್ರೈಸ್ ಕೊಡ್ತೀರಾ ನೋಡ್ತೀರಾ, ನಾನು ಪ್ರತಿಯೊಂದು ಟೂರ್ನಿಮೆಂಟಲ್ಲೂ ವಿನ್ನರ್ಸು ಅಥವಾ ಪ್ಲೇಸು ಯಾವುದೋ ಒಂದು ಮಾಡೇ ಮಾಡಿದ್ದೀನಿ. ನಾನು ಆ ಥರದ್ದಲ್ಲ,
ಬಟ್ ನಾವು ಕರೆಕ್ಟಾಗಿ ಆಡ್ಸಿದ್ದೀವಿ ಬಟ್ ಎಕ್ಸೈಟ್ ಆಗಿಲ್ಲ ನಮ್ಮ ಫಸ್ಟದು ಫಸ್ಟ್ ರೌಂಡ್ಸ್ ಬಿಟ್ವಲ್ಲ ಸರ್ ಅದೊಂದೇ ನಮ್ಗೆ ಸ್ವಲ್ಪ ಅನಿಸಿತ್ತು ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ನಾವು ಫೈಟರ್ ಅಂತ ಮನಸ್ಸು ಯಾಕೆಂದರೆ ವೆದರ್ ಕಂಡೀಷನ್ ಇತ್ತು ವೆದರ್ ಕಂಡೀಷನ್ ಬ್ಯಾಡ್ ಇತ್ತು ಅವತ್ತಿನ ದಿವಸ ಐದು ಅವರ್ ಆಡೋ ದೊಡ್ಡ ವಿಚಾರ ಇತ್ತು ಆ ಟೈಮಲ್ಲಿ ಆಡಿ ನಮ್ಮದು ಕ್ವಾಲಿಫೈ ಆಗಿತ್ತು ಸೆಕೆಂಡ್ ಥರ್ಡ್ ರೌಂಡು ನಮಗೆ ಗೆದ್ದಾಗಿರೋದು ಚೆನ್ನಾಗಿದೆ ಸರ್ ಓಕೆ ಸರ್ ಇಲ್ಲ ನಿಮ್ಮ ಟೀಮ್ ಅವರು ಎಲ್ಲರಿಗೂ ಅಭಿನಂದನೆಗಳು ನಿಮ್ಮ ಅಣ್ಣವ್ರಿಗೂ ಕಿಟ್ಟಿಯವ್ರಿಗೂ ಒಂದು ಅಭಿನಂದನೆಗಳು ಹೇಳಿ ಮುಂದಿನ ದಿನಗಳಲ್ಲೂ ಅಷ್ಟೇ ಸರ್ ನೀವೆಲ್ಲ ಎಲ್ಲ ಸ್ಪರ್ಧೆಗಳಲ್ಲೂ ಭಾಗಿಯಾಗಿ ಮುಂದಿನ ಒಳ್ಳೊಳ್ಳೆ ಕಪ್ಗಳನ್ನು ಗೆಲ್ಲರಿ ಅಂತ ಹೇಳ್ಕೊಡ್ತಾ ನಿಮ್ಮೆಲ್ಲರ ಪರವಾಗಿ ಈ ವರ್ಷದ 2021 ವಿಜೇತರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳ ಮೂಲಕ ಅಭಿನಂದನೆ ಸಲ್ಲಿಸ್ಬಿಡ್ತೀನಿ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಸರ್ ಸುಮಾರು ಚೆನ್ನೈಯಿಂದ ದೇವರಾಜ್ ಅಂತೇಳಿ ಬಂದಿದ್ದಾರೆ ನಮ್ಮ ಚೆನ್ನೈಯಿಂದ ಅವ್ರಿಗೊಂದ್ಸತಿ ಜೋರಾಗಿ ಚಪ್ಪಾಳ ಮೂಲಕ ವೇದಿಕೆ ಮೇಲೆ ಬರ ಮಾಡ್ಕೊಳ್ಳೋಣ ಹಾಗೆ ಅವ್ರ ಜೊತೆಗೆ ನಮ್ಮ ಸೀನಾಸ್ವಾಮಿ ಸಹ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ ಹಾಗೆ ನಮ್ಮ ಚೆಲುವರಾಜು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀರಿ ಇವರು ಪಂಚ ಪಾಂಡವರು ಇದ್ದಂಗೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊರದವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ ಇವರೆಲ್ಲ ಪಂಚ ಪಾಂಡವರು ಇದ್ದಂಗೆ ಇವರು ಚೆನ್ನೈಯಿಂದ ಇದ್ದಾರೆ ಇವರು ಬೆಂಗಳೂರಲ್ಲಿ ಇದ್ದಾರೆ ಇವರಿಗೆಲ್ಲ ಹೋಮರು ಸಾದ ಆಮೇಲೆ ಗಿರೇಬಾಜು ಎಲ್ಲ ಶೋಕಿ ಇದೆ ಆ ಶೋಕಿ ಇರೋವಂಥವರು ಅದರಲ್ಲೂ ನಮ್ಮ ದೇವೇಂದ್ರ ಅವರು ಇವರು ಮಾಸ್ಟ್ರು ಇವ್ರಿಗೆಲ್ಲ ಮಾಸ್ಟ್ರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇನ್ನೊಂದ್ಸತಿ ನೋಡಿ ಈ ಒಂದು ನಮ್ಮ ಕರೆಗೆ ಹೋಗ್ಬಿಟ್ಟು ಚೆನ್ನೈಯಿಂದ ಬಂದಿದ್ದಾರೆ ಒಂದ್ಸತಿ ಮತ್ತೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಈ ಐದು ಈ ಮಹಾತ್ಮರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದ ಸಣ್ಣ ಅಂತ ಕೇಳ್ಕೊಳ್ತಾ ಹಾಗೆ ನೋಡಿ ಯೂಟ್ಯೂಬ್ ಕಪ್ನಲ್ಲಿ ಈ ಅದೃಶ್ಯದಾಟ ಭಾಳ ನಡೆದೋಯ್ತು ಭಾಳ ಅದೃಶ್ಯದಾಟ ನಡೆದೋಯ್ತು ಅದೃಶ್ಯದಾಟ ನಡೆಯುವಾಗ ನೋಡಿ ಒಂಬತ್ತನೇ ಪ್ಲೇಸ್ ಇದ್ದಂಥವ್ರು ಇವತ್ತಿನ ದಿನ ಎರಡನೇ ಪ್ಲೇಸ್ಗೆ ಬಂದು ನಾಲ್ಕನೇ ಪ್ಲೇಸ್ಗೆ ಬಂದು ತಿರ್ಗಾ ನಾಲ್ಕನೇ ಪ್ಲೇಸಿಂದ ತಿರ್ಗಾ ಮೊದಲನೇ ಒಂದನೇ ಪ್ಲೇಸು ಈ ಅಕ್ಕಿಗಳನ್ನು ಬಿಡೋದಲ್ಲ ಅವ್ರು ಹೇಳ್ತಾ ಇದ್ರು ನಮ್ಗೆ ಇವ್ರಿಗೂ ಯಾರು ನಮ್ಮ ಕಿಟ್ಟಿ ರಾಜೀವ್ ಅವರು ಸಾರ್ ನಮ್ಮ ಅದೃಶ್ಯದಕ್ಕಿ ಸಾರ್ ವೆದರ್ ನೋಡ್ಕೊಂಡು ಅಕ್ಕಿ ಬಿಡ್ತೀರಂತ ಅದೇ ಥರ ಬಿಟ್ಟರು ಅವರು ಅದೇ ರೀತಿ ನೋಡಿ ಯಾವ ಟೈಮು ಅಂತಲ್ಲ ಏನು ಅದೃಷ್ಟ ಇದ್ರು ಅವ್ರಿಗೆ ಒಂದು ತಂದುಕೊಡುತ್ತೆ ಅಂತ ಹೇಳ್ಕೊಳ್ತಾ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ರಾಜೇಂದ್ರವರು ಚೆಲುವಾರ್ ಅವರು ಆಮೇಲೆ ದೇವೇಂದ್ರ ಅವರು ನಮ್ಮ ರಮೇಶ್ ಬಾಬು ಅವರು ನಮ್ಮ ಸೀನಾಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಇವರಿಗೆ ಈ ಪುಷ್ಪ ಮಾಲಿಕೆಗಳನ್ನು ಅರ್ಪಿಸೋಣ ನಮ್ಮ ಈ ಟೀಮ್ನ ಲೀಡರ್ ಆದಂಥ ಸತ್ಯಾರವರಿಂದ ಈ ಪುಷ್ಪ ಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೀರಿ ಹಾಗೆ ನಮ್ಮ ಮನ್ನಾರವರಿಂದ ಈ ಪುಷ್ಪ ಮಾಲಿಕೆ ನಮ್ಮ ರಾಜೇಂದ್ರವರಿಗೆ ಹಾಗೆ ನಮ್ಮ ಹಿರಿಯರಾಗಿರೋದಂಥ ಇವರು ಮಾಸ್ಟ್ರು ಅಂತ ಕರೀತಾರೆ ಇವ್ರನ್ನ ಭಾಳ ಮುಂದಿನ ದಿನಗಳಲ್ಲಿ ಇವರು ಹೊಸ ಮನೆ ಕಟ್ತಾವ್ರೆ ಅಕ್ಕಿಗಳನ್ನು ಬಿಡ್ತಾರೆ ಇವರು ನಾವು ನೋಡೋಣ ಅಂತ ಹೇಳ್ಕೊಳ್ತಾ ಒಳ್ಳೆದಾಗಲಿ ಅಂತೇಳಿ ಕೇಳ್ಕೊಳ್ತೀರಿ ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೆ ನಾನು ಕೇಳ್ಕೊಳ್ತಾ ಹಾಗೆ ನಿಮ್ಮೆಲ್ಲರ ಒಂದು ಅಮೂಲ್ಯ ಹಸ್ತದಿಂದ ಈ ಮೂರನೇ ಪ್ರಶಸ್ತಿಯನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀರಿ ಮೊದಲನೇ ವಾರ ಸುಮಾರು 7 ಗಂಟೆ ಚಿಲ್ಲರೆಗಳನ್ನು ನಮ್ಮ ಈ ಒಂದು ಯೂಟ್ಯೂಬ್ ಕಪ್ನಲ್ಲಿ ಬಹುಮಾನವಾಗಿ ಮೂರು ಟೋಟಲ್ 10 ಜನ ಸೇರಿದ್ರಿ ಅದರಲ್ಲಿ 3 ಪ್ರಶಸ್ತಿಗಳನ್ನು ಇಟ್ಟಿದ್ರಿ ಮೂರನೇ ಪ್ರಶಸ್ತಿಯಾಗಿ ನಮ್ಮ ಎಸ್ ಆರ್ ಬ್ರದರ್ಸ್ ಅವರು ಪಡೆದಿದ್ದಾರೆ ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೆದು ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ ಅವ್ರಿಗೆ ಮೊದಲನೇ ವಾರ 7:45 ಬಿಟ್ಟರು ಎರಡನೇ ವಾರ 5:24 ಬಿಟ್ಟರು ಮೂರನೇ ವಾರ ಅದೃಶ್ಯದಾಟ ಆಡ್ಬಿಡ್ತು ಸುಮಾರು 13 ಗಂಟೆ ಅಕ್ಕಿ ಆಡಿ ಮುಂದೆ ಹೋಗ್ಬಿಡ್ತು ಕೂತ್ಕೊಂಡಿಲ್ಲ ಟೋಟಲ್ ಕ್ವಾಲಿಫೈ ಆಗಿ ಅವರು 3ನೇ ಸ್ಥಾನ ಪಡೆದಿದ್ದಾರೆ ಅವರಿಗೆ ನೀವೆಲ್ಲ 4 ಜನ ಸೇರಿ ತಮ್ಮ ಅಮೃತಹಸ್ತದಿಂದ ಈ ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀರಿ ಬನ್ನಿ ಸರ್ ಸರ್ ಬನ್ನಿ ಬನ್ನಿ ಅವ್ರು ಕೊಡ ಬನ್ನಿ ನೋಡಿ ನೋಡಿ 3ನೇ ಪ್ರಶಸ್ತಿಯನ್ನು ಪಡೆದವ್ರೆ ಸರ್ ಬನ್ನಿ ನೀವು ಹಾಕಿ ಬನ್ನಿ ನೀವು ಹಾಕಿ ಬಿಡಿ ಬೇಕಾ ಶಾಲು ಹಾಕಿದೆ ಸಾಕಾ ಓಕೆ ನೋಡಿ 3ನೇ ಪ್ರಶಸ್ತಿಯನ್ನು ಪಡೆದಂಥ ಎಸ್ ಆರ್ ಬ್ರದರ್ಸ್ ಅವ್ರಿಗೆ ನೋಡಿ ಈ ಮೂಮೆಂಟೋನ ಸಹ ನೋಡಿ ಇವರು ಪರವಾಗಿ ನಮ್ಮ ರಾಜೇಂದ್ರ ಅವರು ಇದನ್ನ ಅವ್ರಿಗೆ ಅರ್ಪಿಸ್ತಾ ಇದ್ದಾರೆ ಈ 3ನೇ ಪ್ರಶಸ್ತಿಯನ್ನ ನಮ್ಮ ಎಸ್ ಆರ್ ಬ್ರದರ್ಸ್ ಅವ್ರು ತಗೊಂಡಿದ್ದಾರೆ ಅವ್ರಿಗೊಂದ್ಸತಿ ಜೋರ ಚಪ್ಪಾಳೆ ಹೊಡೆದು ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ ಭಗವಂತ ಇವ್ರಿಗೂ ಅಷ್ಟೇ ಮುಂದಿನ ದಿನಗಳಲ್ಲಿ ಅಕ್ಕಿಗಳನ್ನು ಆಡಿಸ್ಲಿ ಸುಮಾರು ಈ ವರ್ಷ 8.75 ಗಂಟೆ ಅಕ್ಕಿ ಆಡಿಸಿದ್ರು ಸುಮಾರು 7 ಗಂಟೆ ಚಿಲ್ಲರೆ 6 ಗಂಟೆ ಚಿಲ್ಲರೆ ಸುಮಾರು ಒಳ್ಳೊಳ್ಳೆ ಅಕ್ಕಿಗಳನ್ನು ಬಿಟ್ಟರು ಇದೇ ರೀತಿ ಅಕ್ಕಿಗಳನ್ನು ಆಡಲಿ ಅಂಥೇಳಿ ನಾನು ಒಂದ್ಸತಿ ಅಕ್ಕಿ ಕತ್ಲಾಗಿ ಹೋಗ್ಬಿಡ್ತು 13 ಗಂಟೆ ಆಡಿ ಇದೇ ರೀತಿ ಅಕ್ಕಿಗಳನ್ನು ಹಾಕಿ ಮುಂದೆ ವರ್ಷ ಅಕ್ಕಿಗಳು ಕೂತ್ಕೊಳ್ಳಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲ ಒಂದು ಚಪ್ಪಾಳೆ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದಗಳು ಸರ್ ಹಾಗೆ ನೀವು ನಡೆಸ್ತಿರುವಂಥ ಎಸ್ ಒಂದು ಯೂಟ್ಯೂಬ್ ಕಪ್ಗೂ ಸಹ ನಾವೆಲ್ಲ ಸಹಕಾರವಾಗಿರ್ತೀರಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವೆಲ್ಲ ಚಿರುಣಿ ಆಗಿರ್ತೀರಿ ಇದೆಲ್ಲ ಆಯೋಜನೆ ಮಾಡೋದು ಈಸಿ ಇರಲಿಲ್ಲ ಭಾಳ ಕಷ್ಟ ಆಯಿತು ಅದರಲ್ಲೂ ಇವರಿಬ್ಬರು
ಪ್ರತಿ ವಾರ ರೀ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇವರಿಬ್ಬರೂ ನಿಜವಾಗ್ಲೂ ಏನೋ ಒಂದು ಜನಗಳಿಗೆ ಒಂದು ಸಂದೇಶ ಕೊಡ್ತಾವ್ರೆ, ಆ ಮೂಕ ಪ್ರಾಣಿಗಳಿಗೆ ಜೀವ ಕೊಡ್ತಾರೆ ಅಂತ ಹೇಳಿದ್ರೆ ಇವರೆಲ್ಲ ನಾನು ಹೇಳ್ತೀನಿ ಮಹಾತ್ಮರೇ ಅಂತ ಹೇಳಿದ್ರೆ ಅವ್ರು ತಪ್ಪಾಗಲಾರ್ದು. ಒಂದ್ಸತಿ ಜೋರ ಚಪ್ಪಳ ಅವ್ರದ್ದು ಅಭಿನಂದಿಸ್ಬೇಕಂತ ಕೇಳ್ಕೊಳ್ತೇನೆ ಸರ್. ನೋಡಿ, ನಮ್ಮ ಯೂಟ್ಯೂಬ್ ಕಪ್ನಲ್ಲಿ ಫಸ್ಟ್ ವಾರನೇ ಸುಮಾರು 11 ಗಂಟೆ ಚಿಲ್ಲರೆ ಅಕ್ಕಿಗಳನ್ನು ಬಿಟ್ಟಂತ ನಮ್ಮ ಆನೆಪಾಳ್ಯದವರು ಈ ವರ್ಷ 2ನೇ ಪ್ರಶಸ್ತಿಗೆ ಬಾಧರಾಗಿದ್ದಾರೆ. ಅವರ ಟೀಮ್ ಅವರು ನಮ್ಮ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ದಯಮಾಡಿ ರವಿ ಮತ್ತು ಮರಿಗ ಅವರ ಟೀಮ್ ಅವರು ಅವರು ಸುಮಾರು ಈ ಯೂಟ್ಯೂಬ್ ಕಪ್ನಲ್ಲಿ 2021ರಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ. ಒಂದ್ಸತಿ ಜೋರ ಚಪ್ಪಳೆ ಅವ್ರದ್ದು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮೊದಲನೇ ವಾರ ನಮ್ಮ ಆನೆಪಾಳ್ಯದ 11:32 ಬಿಟ್ರು, 11:32 ನಮ್ಮ ಯೂಟ್ಯೂಬ್ ಕಪ್ನಲ್ಲೇ ಇವತ್ತಿನವರೆಗೂ ಸುಮಾರು 11 ಗಂಟೆ ಅಕ್ಕಿ ಆಡಿರೋದಿದೆ. ಹೈಯೆಸ್ಟ್ ಇದು 11:32 ಬಿಟ್ಟರು. 2ನೇ ವಾರ 8:26 ಅಕ್ಕಿಗಳನ್ನು ಬಿಟ್ಟರು. 3ನೇ ವಾರ ಅಕ್ಕಿ ಆಡ್ತು, ಆದರೆ ಅದೃಷ್ಟ ಇರಲಿಲ್ಲ ಇವ್ರ ಕೈಗೆ. ಅಕ್ಕಿ ಏನು ಮಾಡ್ತು ಅಂತ ಹೇಳಿದ್ರೆ ದೂರ ಹೋಗಿದ್ದಕ್ಕೆ 1 ಅವರ್ ಟೈಮ್ ಕೊಟ್ಟರು, ಮನೆಗೆ ಬರಲಿಲ್ಲ. ಇವರು ಸಿಗ್ನೇಚರ್ ಮಾಡಿ 2 ನಿಮಿಷಕ್ಕೆ ಅಕ್ಕಿ ಮನೆ ಮೇಲೆ ಬಂದ್ಬಿಡ್ತು. ಇದು ಅದೃಷ್ಟದ ಆಟ. ನಾನು ಅವಾಗ ಹೇಳಿದೆ, ಏನೇ ಅಕ್ಕಿ ಇರಲಿ ನಮ್ಮ ಹತ್ರ ಅದೃಷ್ಟ ಅನ್ನೋದು ನಮ್ಮ ಜೊತೆಗಿದ್ರೆ ಮಾತ್ರನೇ ಪ್ರಶಸ್ತಿ ಸಿಗೋದು. ಇವತ್ತು 2 ವಾರದಲ್ಲಿ ಇಡೀ ನಮ್ಮ ಈ ಯೂಟ್ಯೂಬ್ಗೆನೆ ಹೈಯೆಸ್ಟ್ ಟೈಮ್ ಆಡಿಸಿದಂತ ನಮ್ಮ ಆನೆಪಾಳ್ಯ ರವಿ ಮರಿಗ ಮತ್ತು ಉಮಾ ಆಮೇಲೆ ಹೀರೋ ಸರ್ ನಮ್ಮ ಹೆಸರು ರಾಜಗೋಪಾಲ್ ಒಂದ್ಸತಿ ಜೋರ ಚಪ್ಪಳೆ ಹೊಡೀರಿ. ನಿಜವಾಗ್ಲೂ ಖುಷಿ ಆಗುತ್ತೆ ಅವರು ನೋಡಿ, ಹೀರೋ ಇದ್ದಂಗೆ ಅವರೇ, ಯಾವುದೋ ಒಂದು ಈ ಪೈಲ್ವಾನ್ ಇದ್ದಂಗೆ ಅವರೇ, ಅವ್ರ ಖುಷಿ ಆಗುತ್ತೆ. ಹಾಗೆ ನಮ್ಮ ಜಗ್ಗು ಇವರೇ ಸರ್ ಇವರೆಲ್ಲ ಇದಕ್ಕೆಲ್ಲ ಕಾರಣ. ಹರಿ ಇವರೆಲ್ಲ ಕಾರಣ ಹುಡುಗರು, ಇವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಆಮೇಲೆ ಮೊನ್ನೆನೂ ಸಹ 10:30 ಬಿಟ್ಟರು, 10:36 ಬಿಟ್ಟರು ಅಕ್ಕಿನ. ಇದೇ ರೀತಿ ನೀವು ಅಕ್ಕಿ ಆಡಿಸ್ತಾ ಇರಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ. ಅವ್ರಿಗೆ ನಮ್ಮ ಸುರೇಶ್ ಬಾಬು, ನಮ್ಮ ಸುರೇಶ್ರವರು, ಹಾಗೆ ಅಬೋಡಾರವರು, ಸಂಪತ್ರವರು, ಆಮೇಲೆ ಸರ್ ನೀವು ಬನ್ನಿ, ಸರ್ ಮಂಜು ಅವರೇ ನೀವು ಬನ್ನಿ, ಭರತ್ ಬಪ್ಪ ಹಂಗೆ ನೀನು ಬನ್ನಿ ಸರ್, ಬನ್ನಿ ಸರ್. ನೋಡಿ, ನಮ್ಮ ಸುರೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಕಡಿಮೆ ಇರಿ. ಇಡೀ ಸೌತ್ ಏಷ್ಯಾಗೆ ಅವ್ರ ಹೆಸರು ಪಡೆದಂಥವ್ರಿ. ಇವತ್ತಿನ ದಿನ ಜರ್ಮನ್ ಶೆಫರ್ಡಲ್ಲಿ ಹೆಸರು ಹೇಳಬೇಕು ಅಂದರೆ ನಮ್ಮ ಸುರೇಶ್ ಅವರೇ. ಅನೇಕ ಕಾರ್ ಎಸ್ಗಳನ್ನು ಗೆದ್ದವರು, ಇಡೀ ಇಂಡಿಯಾದಲ್ಲಿ ಈಗ PM ಅವ್ರಿಗೆ ಹೆಸರು ಬಂದಿದೆ ಅಂತ ಹೇಳಿದ್ರೆ ನಮ್ಮ ಸುರೇಶ್ ಅವ್ರಿಗೆ ಬಂದಿದೆ. ಹಾಗೆಯೇ ನಮ್ಮ ಈ ಪುಷ್ಪ ಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೀರಿ. ಕೊಡಿ ಸರ್, ಶಾಲು ಹಾಕಿ ಸರ್, ಬನ್ನಿ ಸರ್ ಈ ಕಡೆ, ನೀವು ಶಾಲು ಹಾಕಿ ಸರ್ ಬನ್ನಿ. ಸರ್ ಸ್ವಲ್ಪ ಡಿಸ್ಟೆನ್ಸ್ ಹಂಗೆ ಮಾಡಿ ಸರ್, ಬಂದ್ರಪ್ಪ ಹೀರೋಗಳ ಈ ಕಡೆ ಬಂದ್ರಿ. ನೋಡಿ, 2021 ಯೂಟ್ಯೂಬ್ ಕಪ್ನ ಎರಡನೇ ವಿನ್ನರ್ ಆಗಿ 2ನೇ ಸ್ಥಾನ ಪಡೆದಿದ್ದಾರೆ. ಒಂದ್ಸತಿ ಜೋರ ಚಪ್ಪಳ ಮೂಲಕ ಅವ್ರಿಗೆ ಅಭಿನಂದಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಆ ಪೇಟಾಗಳನ್ನ ಹಾಕೊಂಡು. ಭಗವಂತ ಇವ್ರಿಗೆ ಇದೇ ರೀತಿ ಇರಲಿ. ನಾವೆಲ್ಲ ಸುಮ್ಮನೆ ಕಪ್ಗಳು ಕೊಡೋದು ಬೇಡ, ಬೆಳ್ಳಿ ಕಪ್ನೇ ಕೊಡೋಣ ಅಂತೇಳಿ ನಾವೆಲ್ಲ ಒಂದು ಡಿಸೈಡ್ ಮಾಡಿದ್ರಿ. ಅದಕ್ಕೆ ಬೆಳ್ಳಿ ಚಿಕ್ಕದಾಗಿ ಚೊಕ್ಕದಾಗಿರಲಿ, ಮನೆಯಲ್ಲಿ ಶಾಶ್ವತವಾಗಿರಲಿ ಅಂತೇಳಿ ಕಪ್ಪನ್ನು ಕೊಟ್ಟಿದ್ದೀರಿ. ಇದೇ ರೀತಿ ನೋಡಿ, ಈ ಒಂದು ಮೂಮೆಂಟನ್ನು ಸಹ ನಮ್ಮ ರಾಜೇಂದ್ರ ಅವ್ರು ಮಾಡಿಕೊಟ್ರು, ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೀರಿ. ಭಗವಂತ ಅವ್ರಿಗೂ ಆಗ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಧನ್ಯವಾದ ಸರ್, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ, ನಮ್ಮ ಬ್ಲೂಸ್ ಟೂರ್ನಮೆಂಟ್ ಕಡೆಯಿಂದ ನಮ್ಮ ರಾಜೇಂದ್ರ ಸರ್ ಅನ್ನ ಟೀಮ್ ಅವರು, ನಮ್ಮ ಹೇಮಂತ್ ಸರ್ ಸತತವಾಗಿ 24 ವರ್ಷದಿಂದನೂ ಎಲ್ಲ ಪಾರಳ ಫಂಕ್ಷನ್ಗಳಿಗೆ ಆಲ್ ಓವರ್ ಕರ್ನಾಟಕ ಅಲ್ಲಿ ಪಾರಳ ಫಂಕ್ಷನ್ಗಳಿಗೆ ಹೋಗಿ ಒಂದು ಅವರೊಂದು ಆ್ಯಂಕರಿಂಗ್ ಮಾಡ್ತಾಯಿದ್ದಾರೆ ಅಂತೇಳಿ. ಆಮೇಲೆ ಯಾರೇ ಮನೆಯಲ್ಲಾಗಲಿ 10 ಅವರ್ ಮೇಲೆ ಆಡಿದ್ರೆ ಅವರು ಫೋನ್ ಮಾಡಿ ಅವ್ರಿಗೆಲ್ಲ ವಿಶ್ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಆಡಲಿ ಅಂತ. ಚಿಕ್ಕ ಹುಡುಗರಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಕೂಡ ವಿಶ್ ಮಾಡ್ತಾರೆ. ಅದೊಂದು ಒಂದು ಅವರು ಸ್ನೇಹಜೀವಿ ಅಂತ ಹೇಳ್ಬಿಟ್ಟು ನಮ್ಮ ಯಶವಂತಪುರ ಬ್ಲೂಸ್ ಟೂರ್ನಮೆಂಟ್ ಕಡೆಯಿಂದ ನಮ್ಮ ರಾಜೇಂದ್ರ ಸರ್ ಅನ್ನ ಟೀಮ್ ಅವರು ಅವ್ರಿಗೊಂದು ಚಿಕ್ಕ ಒಂದು ಮೊಮೆಂಟನ್ನ ಒಂದು ಕೊಡ್ತಾಯಿದ್ದಾರೆ ನಮ್ಮ ಭರತ್ ಸರ್, ನಮ್ಮ ರಾಜೇಂದ್ರ ಸರ್ ಎಲ್ಲರೂ ಸೇರಿ. ಬನ್ನಿ ಫ್ರೆಂಡ್ಸ್, ಈಗ ಆ ಮೊಮೆಂಟನ್ನು ಅವ್ರಿಗೆ ತಲುಪಿಸ್ತಾರೆ ಅವರು.
ನಮ್ಮ ಹೇಮಂತ್ ಸರ್ ಅವರು ಇದೇ ರೀತಿ ನಗ್ನಗ್ತಾ ಎಲ್ಲರಿಗೂ ಫೋನ್ ಮಾಡಿ ವಿಶೇಷ ಮಾಡಿ ಇನ್ನೂ 25 ವರ್ಷ ಇದೇ ರೀತಿ ಪಾರಳದ ಆಂಕರಿಂಗ್ ಮಾಡಬೇಕು ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಫ್ರೆಂಡ್ಸ್. ಐದು 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 ಐ